ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಫೈಲ್ಸ್ ಸ್ಮೈಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಮೂಲವ್ಯಾಧಿ ಅಂದ್ರೇನು, ಮೂಲವ್ಯಾಧಿಯ ಲಕ್ಷಣಗಳು ಯಾವ್ಯಾವುದು ಎಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ನಿಮ್ಮಿಂದಲೂ ಸಹ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ, ಅದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೀಕ್ಷಕರೇ, ಇವತ್ತು ಸಹ ನಮ್ಮ ಜೊತೆ ಈ ಫೈಲ್ಸ್ ಮೂಲವ್ಯಾಧಿ ಇದರ ಬಗ್ಗೆ ಮಾತಾಡೋದಕ್ಕೆ, ಹೆಚ್ಚು ವಿಷಯಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೆಸರಾಂತ ವೈದ್ಯರು ಹಾಗೂ ಶಾರದಾ ಆರೋಗ್ಯ ಕೇಂದ್ರ ಆರೋಗ್ಯ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಕೆ ಸುರೇಶ್ರವರು ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರವನ್ನು ಕೊಡಲಿದ್ದಾರೆ. ಮೊದಲಿಗೆ ಡಾಕ್ಟರ್ ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಫೈಲ್ಸ್ ಅನ್ನೋದು ಒಂದು ಬರ್ನಿಂಗ್ ಇಶ್ಯೂ, ಪ್ರಸ್ತುತ ದಿನಗಳಲ್ಲಿ ಬಹಳ ಜನರಿಗೆ ಕಾಣಿಸ್ತಾ ಇರುವಂತಹ ಒಂದು ವ್ಯಾಧಿ ಅಂತ ನಾವು ಹೇಳ್ಬೋದು. ಕಳೆದ ಸಂಚಿಕೆಯಲ್ಲಿ ನೀವು ಫೈಲ್ಸ್ ಅಂದ್ರೇನು, ಅದರ ಲಕ್ಷಣಗಳ ಬಗ್ಗೆ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ರಿ. ಆದರೂ ಕೂಡ ಮತ್ತೊಮ್ಮೆ ವೀಕ್ಷಕರ ಅಪ್ಪಣೆಯ ಮೇರೆಗೆ ಮತ್ತೊಮ್ಮೆ ಅದನ್ನು ಬ್ರೀಫ್ ಆಗಿ ಒಂದು ಸ್ವಲ್ಪ ಬ್ರಷಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಫೈಲ್ಸ್ ಅಂತಂದರೆ ಕನ್ನಡದಲ್ಲಿ ಮೂಲ ವ್ಯಾಧಿ ಅಂತ ಹೇಳ್ತೀವಿ. ಗುದದ್ವಾರ ಮಲದ್ವಾರಕ್ಕೆ ಸಂಬಂಧಪಟ್ಟ ಯಾವುದೇ ರೋಗ ಲಕ್ಷಣಗಳಿಗೆ ನಾವು ಫೈಲ್ಸ್ ಅಂತ ಹೇಳ್ತೀವಿ. ಇದು ಮೆಡಿಕಲ್ ಟರ್ಮ್ ಅಲ್ಲ, ಜನಸಾಮಾನ್ಯರು ಉಪಯೋಗಿಸುವಂಥ ಒಂದು ಪದ ಅಂತ ಈಗಾಗಲೇ ಹೇಳಿದ್ದೀನಿ. ಇದರ ಲಕ್ಷಣಗಳು ಅಂತಂದರೆ ಗುದದ್ವಾರದಲ್ಲಿ ನೋವು ಕಾಣಿಸ್ಕೊಳ್ಳೋವಂಥದ್ದು, ರಕ್ತ ಬೀಳುವಂಥದ್ದು ಮಲ ವಿಸರ್ಜನೆ ಟೈಮಿನಲ್ಲಿ ಅಥವಾ ಕ್ಯೂ ಹೋಗುವಂಥದ್ದು, ಮಲದ್ವಾರದಲ್ಲಿ ಗಂಟು ಕಾಣಿಸ್ಕೊಳ್ಳುವಂಥದ್ದು, ಪದೇ ಪದೇ ಮಲ ವಿಸರ್ಜನೆ ಮಾಡಬೇಕು ಅನ್ನೋ ಫೀಲಿಂಗ್ ಬರುವಂಥದ್ದು, ಈ ಎಲ್ಲ ಲಕ್ಷಣಗಳನ್ನು ನಾವು ಫೈಲ್ಸ್ನ ಲಕ್ಷಣ ಅಂತ ಹೇಳ್ತೀವಿ. ಇದರಲ್ಲಿ ಕೆಲವಾರು ವಿಧಗಳಿವೆ. ಕಾಮನ್ ಆಗಿ ಕಾಣಬರುವಂಥದ್ದು ಪ್ರಾಪ್ಟೈಟಿಸ್ ಅಂತ ಹೇಳ್ತೀವಿ, ಗುದದ್ವಾರದಲ್ಲಿ ಉರಿಯೂತ ಇನ್ಫ್ಲಮೇಷನ್ ಆಗಿರುತ್ತೆ. ನೆಕ್ಸ್ಟ್ ನಾವು ಫಿಶರಿಂಗ್ ಏನು ಅಂತ ಹೇಳ್ತೀವಿ, ಇದರಲ್ಲಿ ಗುದದ್ವಾರದಲ್ಲಿ ಒಂದು ಸೀಳುಗಾಯ ಅಥವಾ ಗೀರುಗಾಯ ಅಂತ ಆಗಿರುತ್ತೆ. ಆನಂತರ ಹೆಮರಾಯ್ಡ್ಸ್ ಅಂತ ಒಂದು ಕಂಡೀಷನ್ ಉಂಟು. ಹೆಮರಾಯ್ಡ್ಸ್ ಅಂದರೆ ಇಲ್ಲಿ ರಕ್ತನಾಳ ಊದ್ಕೊಂಡಿರುತ್ತೆ, ಇದರಲ್ಲಿ ಹೊರ ಭಾಗದ ಹೆಮರಾಯ್ಡ್ಸು ಒಳಭಾಗದ ಹೆಮರಾಯ್ಡ್ಸು, ಇಂಟರ್ನಲ್ ಹೆಮರಾಯ್ಡ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಎರಡು ವಿಧ ಇದೆ. ಅದರ ಬಗ್ಗೆ ಇನ್ನೊಮ್ಮೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣಂತೆ. ಇದಲ್ಲದೇನೆ ಫಿಶ್ಚುಲಾ ಮತ್ತು ಪೆರಿಯನಲ್ ಆಕ್ಸಸ್, ಗುದದ್ವಾರದಲ್ಲಿ ಕ್ಯೂ ಸುರಿಯುವಂಥದ್ದು, ಇದನ್ನು ಫಿಶ್ಚುಲಾ ಅಂತ ಹೇಳ್ತೀವಿ. ಇವು ಸಾಧಾರಣ ಒಂದು 90-95% ಕೇಸಸ್ ಇದಿಷ್ಟು ಆಗುತ್ತೆ. ಉಳಿದ ಒಂದು 5% ಕೇಸ್ಗಳಲ್ಲಿ ರೆಕ್ಟಲ್ ಪ್ರೊಲ್ಯಾಪ್ಸ್, ಆಮೇಲೆ ರೆಕ್ಟಲ್ ಪಾಲಿಪ್, ಕ್ಯಾನ್ಸರ್ಗಳು, ಟಿ ಬಿ ಕಾಯಿಲೆಗಳು, ಗುದದ್ವಾರದ ಟಿ ಬಿ ಕಾಯಿಲೆಗಳು, ಫೈಲೋನೆಡಲ್ ಸೈನಸ್ಗಳು, ಎಲ್ಲ ಕಾಯಿಲೆಗಳು ಸೇರಿ ಒಂದು 5% ಶೇಕಡ ಉಂಟಾಗುತ್ತೆ. ಸರ್, ಈಗ ಫೈಲ್ಸಲ್ಲಿ ವಿವಿಧ ಹಂತಗಳನ್ನ ನಾವು ಕಾಣ್ತೀವಿ, ಮೊದಲನೇ ಹಂತ, ಎರಡನೇ ಹಂತ ಅಂತ. ಈ ಹಂತಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಖಂಡಿತ, ಕಳೆದ ಸಲ ನಾವು ಇದನ್ನು ಚರ್ಚೆ ಮಾಡಲಿಕ್ಕಾಗಲಿಲ್ಲ, ಸಾಕಷ್ಟು ಫೋನ್ ಕರೆಗಳು ಬಂದವು, ಹಾಗಾಗಿ ಇದ್ರ ಬಗ್ಗೆ ನಾವು ಮಾತಾಡಲಿಲ್ಲ. ಈಗ ನಾನು ಹೇಳಿದ ಹಾಗೆ ಈ ಪ್ರಾಪ್ಟೈಟಿಸ್, ಫಿಶರ್ಸ್, ಹೆಮರಾಯ್ಡ್ಸ್ ಅಂತ ಕಾಮನ್ ಆಗಿ ಕಂಡುಬರುವಂಥ ಕಾಯಿಲೆಗಳು. ಇದರಲ್ಲಿ ಫಿಶರ್ ಅಂತ ಒಂದು ಕಾಯಿಲೆ ತುಂಬ ಕಾಮನ್, ಸುಮಾರು ಒಂದು 40% ಜನರಲ್ಲಿ ಫಿಶರ್ಸ್ ಕಾಯಿಲೆ ಕಂಡುಬರುತ್ತೆ, 50% ಜನರಲ್ಲಿ ಪ್ರಾಪ್ಟೈಟಿಸ್ ಅಂತ ಕಾಯಿಲೆ ಕಂಡುಬರುತ್ತೆ. ಫಿಶರ್ಸ್ನಲ್ಲಿ ಎರಡು ರೀತಿ ಇರುತ್ತೆ, ಒಂದು ಅಕ್ಯೂಟ್ ಫಿಶರ್ಸ್, ಮತ್ತೊಂದು ಕ್ರಾನಿಕ್ ಫಿಶರ್ಸ್. ಅಕ್ಯೂಟ್ ಫಿಶರ್ಸ್ ಅಂದರೆ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಕಾಣಿಸ್ಕೊಳ್ಳುವಂಥ ಗುದ್ದದ್ವಾರದಲ್ಲಿ ಉರಿಯುತ್ತಾ ಬರುವಂಥದ್ದು, ಸೀಳು ಗಾಯ ಆಗ್ಬಿಟ್ಟು ಆಗುವಂಥದ್ದು, ಇದು ಕೆಲವು ದಿನಗಳಲ್ಲಿ ತಾನಾಗೆ ವಾಸಿ ಆಗ್ಬೋದು, ವಿತ್ ಮೆಡಿಸಿನ್ಸ್ ವಾಸಿ ಆಗ್ಬೋದು. ಈ ಥರದ ತೊಂದರೆನ ಅಕ್ಯೂಟ್ ಫಿಶರ್ಸ್ ಅಂತ ಹೇಳ್ತೀವಿ. ಸಾಧಾರಣ ಇದಕ್ಕೆ ಆಪರೇಷನ್ ಇಲ್ಲದೇ ಮೆಡಿಸಿನ್ಸಲ್ಲೇ ವಾಸಿ ಮಾಡಿಸ್ಕೊಡ್ಬೋದು. ಕ್ರಾನಿಕ್ ಫಿಶರ್ಸ್ ಅಪರೂಪಕ್ಕೆ ಬರುತ್ತೆ, ಇದು ಮತ್ತೆ ಮತ್ತೆ ಫಿಶರ್ಸ್ ಆಗಿ ಕೆಲವಾರು ತಿಂಗಳುಗಳು ಕೆಲವಾರು ವರ್ಷಗಳು ಕಳೆದ ನಂತರ ಇದನ್ನು ಕ್ರಾನಿಕ್ ಸ್ಟೇಜ್ಗೆ ಹೋಗಿರುತ್ತೆ, ಕ್ರಾನಿಕ್ ಫಿಶರ್ ಅಂತ ಹೇಳ್ತೀವಿ. ಇದು ಮುಂದುವರೆದ ಹಂತ, ಅಡ್ವಾನ್ಸ್ಡ್ ಸ್ಟೇಜ್, ಈ ಹಂತದಲ್ಲಿ ನಾವು ಆಪರೇಷನ್ ಮಾಡಬೇಕಾಗತ್ತೆ. ಹಾಗೆಯೇ ಹೆಮರಾಯ್ಡ್ಸ್ನಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಮತ್ತು ಇಂಟರ್ನಲ್ ಹೆಮರಾಯ್ಡ್ಸ್ ಎರಡು ರೀತಿ ಉಂಟು. ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅನ್ನೋದು ಆಪರೇಷನಿಂದನೇ ತಾನಾಗೆ ವಾಸಿ ಆಗೋಂಥ ಒಂದು ಕಂಡೀಷನ್ನು. ಇಂಟರ್ನಲ್ ಹೆಮರಾಯ್ಡ್ಸ್ ಅಂದರೆ ಅದರಲ್ಲಿ ನಾಲ್ಕು ಟೈಪ್ಸ್ ಇರುತ್ತೆ. ಒಂದು ಕರೆ ಇದೆ ಸರ್, ಸ್ವೀಕರಿಸಿ ನಂತರ ನಮ್ಮ ಚರ್ಚೆ ಮುಂದುವರಿಸಿ. ಹಲೋ, ಕರೆ ಕಟ್ ಆಗಿದೆ, ಇರಲಿ ಸರ್. ಹೆಮರಾಯ್ಡ್ಸ್, ಇಂಟರ್ನಲ್ ಹೆಮರಾಯ್ಡ್ಸ್ನಲ್ಲಿ ನಾಲ್ಕು ಹಂತ, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಫೋರ್ತ್ ಡಿಗ್ರಿ ಅಂತ ನಾವು ಇದನ್ನು ವಿಂಗಡಿಸ್ತೀವಿ. ನಾನು ಈಗಾಗಲೇ ಹೇಳಿದಾಗೆ ಹೆಮರಾಯ್ಡ್ಸ್ ಅಂತಂದರೆ ರಕ್ತನಾಳ ಊದ್ಕೊಂಡಿರೋಂಥ ಒಂದು ಕಂಡೀಷನ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಈ ರಕ್ತನಾಳ ಊದ್ಕೊಂಡಿರೋದು ಗುದದ್ವಾರದ ಒಳಗಡೆನೇ ಇದ್ದರೆ ಅದನ್ನು ಫಸ್ಟ್ ಡಿಗ್ರಿ ಅಂತ ಹೇಳ್ತೀವಿ. ಊದ್ಕೊಂಡಿರೋ ರಕ್ತನಾಳ
ಮಲ ವಿಸರ್ಜನೆ ಸಮಯದಲ್ಲಿ ಹೊರಗೆ ಬಂದು ತಾನಾಗೆ ಒಳಕ್ಕೆ ಹೋಗ್ತಾ ಇತ್ತು ಅಂತಂದ್ರೆ ಅದನ್ನ ಸೆಕೆಂಡ್ ಡಿಗ್ರಿ ಅಂತೀವಿ. ಈ ಊದಿರುವ ರಕ್ತನಾಳ ಹೆಮರಡಲ್ ಮಾಸ್ ಗುದ್ದದಿಂದ ಹೊರಕ್ಕೆ ಬಂದು ಮಲ ವಿಸರ್ಜನೆ ನಂತರ ಕೈಯಿಂದ ತಳ್ಕೊಂಡು ಒಳಕ್ಕೆ ಹೋದ್ರೆ ಅದನ್ನ ಥರ್ಡ್ ಡಿಗ್ರಿ ಅಂತ ಹೇಳ್ತೀವಿ. ಈ ಊದಿರೋ ರಕ್ತನಾಳ ಗುದ್ದದ್ವಾರದ ಹೊರಗಡೆ ಬಂದ್ಬಿಟ್ಟು ಒಳಕ್ಕೆ ಯಾವುದೇ ಕಾರಣಕ್ಕೂ ಹೋಗೋಕೆ ಆಗದೇ ಇದ್ದಾಗ ಅದನ್ನ ಫೋರ್ತ್ ಡಿಗ್ರಿ ಅಂತ. ಇದು ನಾಲ್ಕು ಡಿಗ್ರಿಯ ಹೆಮರೈಡ್. ಸರ್, ಈ ಪೈಲ್ಸ್ ಕಾಯಿಲೆಯನ್ನು ನೀವು ನಿರ್ಣಯ ಹೇಗೆ ಮಾಡ್ತೀರಾ? ಸಾಧಾರಣ ಯಾವುದೇ ಕಾಯಿಲೆಯನ್ನು ನಾವು ರೋಗ ನಿರ್ಣಯ ಅಂದರೆ ಡಯಾಗ್ನೋಸ್ ಮಾಡಬೇಕು ಅಂತಂದರೆ ಹಿಸ್ಟ್ರಿ ಟೇಕಿಂಗ್, ಅವರ ಇತಿಹಾಸ ತಗೊಳ್ಳೋದು, ಆನಂತರ ಫಿಸಿಕಲ್ ಎಕ್ಸಾಮಿನೇಷನ್ ಕೈ ಹಾಕಿ ಪರೀಕ್ಷೆ ಮಾಡೋಂಥದ್ದು, ಆಮೇಲೆ ಲ್ಯಾಬೊರೇಟರಿ ಟೆಸ್ಟ್ಗಳು. ಈ ಮೂರು ರೀತಿ ಇರುತ್ತೆ. ಹಿಸ್ಟ್ರಿ ಟೇಕಿಂಗಲ್ಲಿ ಸಾಧಾರಣ ಒಂದು 80-90% ಪೈಲ್ಸ್ ಕಾಯಿಲೆಗಳು ಯಾವುದು ಅಂತಂದ್ಬಿಟ್ಟು ಡಯಾಗ್ನೋಸ್ ಮಾಡ್ಬೋದು. ವೈಸ್ ವಿಷಯದಲ್ಲಿ ಅಷ್ಟೇ ಅಲ್ಲ, ಯಾವುದೇ ರೋಗ ನಾವು ಪೇಷಂಟ್ ಜೊತೆ ಚೆನ್ನಾಗಿ ಮಾತಾಡಿಬಿಟ್ಟು ಅವರ ಹಿಸ್ಟ್ರಿನಲ್ಲೇ ಅವರ ಇತಿಹಾಸ ತಿಳ್ಕೊಳ್ಳೋದ್ರಲ್ಲೇ ನಾವು ಬಹಳಷ್ಟು ಕಾಯಿಲೆಗಳನ್ನ ಡಯಾಗ್ನೋಸ್ ಮಾಡಿಬಿಡ್ಬೋದು. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತಿನ ವೈದ್ಯರುಗಳು ನಾವೇನು ಮಾಡ್ತಿದ್ದೀವಿ, ಹಿಸ್ಟ್ರಿಗೆ ನಾವು ಸಾಕಷ್ಟು ಮಹತ್ವ ಕೊಡ್ತಾ ಇಲ್ಲ. ಮಾತಾಡ್ತಿದ್ರೆ ಎಲ್ಲದಕ್ಕೂ ಇನ್ವೆಸ್ಟಿಗೇಷನ್ಸ್, ಆ ಪರೀಕ್ಷೆ ಈ ಪರೀಕ್ಷೆ ಅಂತ ನಾವು ಮಾಡ್ತಾ ಇದ್ದೀವಿ. ನಾನು ಹೇಳೋದು ಅಂದರೆ ನಮ್ಮ ಈ ಟ್ರೆಡಿಷ್ನಲ್ ನಾವು ಮುಂಚಿಂದನೂ ಕಲಿತು ಬಂದಿರುವ ಈ ಪದ್ಧತಿನ ನಾವು ಬಿಡಬಾರ್ದು. ಕರೆಕ್ಟಾಗಿ ಹಿಸ್ಟ್ರಿ ತಗೊಂಡು ಏನು ಕಾಯಿಲೆ ಅಂತ ಒಂದು 90% ಟೈಮ್ ನಾವು ಕಾಯಿಲೆ ಕಂಡುಹಿಡಿದ್ಬಿಡ್ಬೋದು. ಮತ್ತು ಗುದದ್ವಾರದ ಒಳಗಡೆ ಜೆಂಟ್ಲಾಗಿ ಸೂಕ್ಷ್ಮವಾಗಿ ಬೆರಳು ಹಾಕಿ ಪರೀಕ್ಷೆ ಮಾಡೋದ್ರಿಂದ ಬಹಳಷ್ಟು ಸಲ ಅದೇನು ಕಾಯಿಲೆ ಅಂತಂದ್ಬಿಟ್ಟು ನಿಖರವಾಗಿ ಹೇಳಿಬಿಡ್ಬೋದು. ಅಪರೂಪಕ್ಕೆ ನಮಗೆ ಲ್ಯಾಬೊರೇಟರಿ ಟೆಸ್ಟ್ಗಳು ಬೇಕಾಗುತ್ತೆ. ಶುಗರ್ ಇದೆಯಾ ಅಂತ ಚೆಕ್ ಮಾಡಿಸೋಕ್ಕೆ ಬ್ಲಡ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ರಕ್ತಸ್ರಾವ ಆಗಿಬಿಟ್ಟು ಹೆಮರಾಯ್ಡ್ಸಲ್ಲಿ ರಕ್ತಸ್ರಾವ ಆಗಿಬಿಟ್ಟು ಅನಿಮಿಕ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಹಿಮೋಗ್ಲೋಬಿನ್ ಅನ್ನೋ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಹಾಗೆಯೇ ಒಂದು ಗುದ್ದದ್ವಾರದ ಒಳಗಡೆ ಲೈಟ್ ಹಾಕಿ ಪರೀಕ್ಷೆ ಮಾಡೋಂಥ ಪ್ರೊಕ್ಟೋಸ್ಕೋಪಿ ಅಥವಾ ಸಿಗ್ಮೈಟೋಸ್ಕೋಪಿ, ಇವುಗಳಿಂದ ಕ್ಯಾನ್ಸರ್ ಕಾಯಿಲೆಗಳಿದೆಯಾ, ಟಿ ಬಿ ಕಾಯಿಲೆಗಳಿದೆಯಾ ಅನ್ನೋದನ್ನು ಕಂಡುಹಿಡಿಬಹುದು. ಕೆಲವು ಸಲ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಅಂತ ಕಂಡೀಷನ್ಸಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡಿಸ್ತೀವಿ ಅಥವಾ MRI ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಸೊ ತುಂಬ ಅಪರೂಪ, 1% ಜನರಲ್ಲಿ ಈ ಥರದ ಅಡ್ವಾನ್ಸ್ಡ್ ಪರೀಕ್ಷೆಗಳು ಬೇಕಾಗುತ್ತೆ. 99% ಆಫ್ ದಿ ಟೈಮ್ಸ್ ಬೆರಳು ಹಾಕಿ ಪರೀಕ್ಷೆ ಮಾಡಿ ಮತ್ತು ಅವರ ಇತಿಹಾಸದಿಂದನೇ ನಾವು ರೋಗ ನಿರ್ಣಯನ ಕರೆಕ್ಟಾಗಿ ಮಾಡಿಬಿಡ್ಬೋದು. ಸರ್, ಇತ್ತೀಚೆಗೆ ಏನಾಗಿದೆ ಅಂದರೆ ಸಮಸ್ಯೆ, ನಮ್ಮ ಜೀವನ ಕ್ರಮ ಹೆಚ್ಚು ಬದಲಾಗ್ತಾ ಇದೆ. ಸೊ ಈ ಜೀವನ ಕ್ರಮದ ಅನುಗುಣವಾಗಿ ಯಾವ ವಯಸ್ಸಿನವರಿಗೆ ಹೆಚ್ಚು ಈ ಫೈಲ್ಸ್ ಕಾಣಿಸ್ಕೊಳ್ಳುತ್ತೆ? ಅದು ಚಿಕ್ಕ ಮಕ್ಕಳಿಗೆ ಬರುತ್ತಾ ಅಥವಾ ಮಧ್ಯ ವಯಸ್ಸು ಬರುತ್ತಾ ಅಥವಾ ಸ್ವಲ್ಪ ಏಜ್ ಆದಮೇಲೆ ಬರೋವಂಥದ್ದು? ಬೇರೆ ಬೇರೆ ವಿಧಾನದ ಫೈಲ್ಸ್ ತೊಂದರೆಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಬರುತ್ತೆ. ಉದಾಹರಣೆಗೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಥವಾ ರೆಕ್ಟಲ್ ಪಾಲಿಪ್ ಅನ್ನೋ ಕಂಡೀಷನ್ನು ಚಿಕ್ಕ ವಯಸ್ಸಿನವರಲ್ಲಿ ಬರುತ್ತೆ. ಮಧ್ಯ ವಯಸ್ಸಿನವರಲ್ಲಿ ಉಳಿದಿದ್ದ ತೊಂದರೆಗಳು ಪ್ರೊಕ್ಟೈಟಿಸ್, ಫಿಶರಿನೇನೋ ಅಥವಾ ಹೆಮರಾಯ್ಡ್ಸ್ಗಳು ಕಂಡುಬರುತ್ತೆ. ವಯಸ್ಸಾದ ತುಂಬ ವಯಸ್ಸಾದವರಲ್ಲಿ ಜಾಸ್ತಿ ಎಲ್ಲೂ ಓಡಾಡದೆ ಮನೆಯಲ್ಲಿ ಒಂದೇ ಕಡೆ ಕೂತ್ಕೊಂಡು ಮಾಡಿ ಮಾಡುವಂಥವ್ರು, ವ್ಯಾಯಾಮ ಕಡಿಮೆ ಮಾಡುವಂಥ ಜನರಲ್ಲಿ ಮಲಬದ್ಧತೆ ಜಾಸ್ತಿ ಇರೋ ಕಾರಣದಿಂದಾಗಿ ಅವರಲ್ಲಿ ಫಿಶರ್ಸ್ ಮತ್ತು ಹೆಮರಾಯ್ಡ್ಸ್ ಜಾಸ್ತಿ ಕಾಣಿಸುತ್ತೆ. ಹಾಗೆಯೇ ನಾನು ನೀವು ಹೇಳಿದೆ, ಕರೆಕ್ಟಾಗಿ ಹೇಳಿದೆ, ನಮ್ಮ ಹ್ಯಾಬಿಟ್ ತುಂಬ ಬದಲಾಗ್ತಾ ಇದೆ. ಹಿಂದಿನ ಕಾಲದ ಜನ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು, ಈಗಿನ ಮಾಡರ್ನ್ ಅಮೆನಿಟೀಸ್ ಇರಲಿಲ್ಲ, ಎಲ್ಲ ಕಡೆ ನಡ್ಕೊಂಡೇ ಓಡಾಡ್ತಾ ಇದ್ರು, ವೆಹಿಕಲ್ಸ್ ಜಾಸ್ತಿ ಇರಲಿಲ್ಲ, ಹಾಗೆಯೇ ಗದ್ದೆನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರಾಗೆ ಮ್ಯಾನ್ಯಲಿ ಕೆಲಸ ಮಾಡ್ತಾಯಿದ್ರು. ಇವಾಗ ಎಲ್ಲದಕ್ಕೂ ಟ್ರ್ಯಾಕ್ಟರ್ಸು, ಮೆಕನೈಸೇಷನ್ ಬಂದ್ಬಿಟ್ಟಿದೆ, ಕೆಲಸ ಮಾಡೋದು ಕಡಿಮೆ ಆಗಿದೆ. ಅದಕ್ಕೆ ತಕ್ಕಂಗೆ ನಾವು ಊಟ ತಿಂಡಿನ ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಆಹಾರ ಜಾಸ್ತಿ ಸಿಗ್ತಾ ಇರಲಿಲ್ಲ, ಹಾಗಾಗ್ಬಿಟ್ಟು ಜನ ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವಿಸ್ತಾ ಇದ್ರು. ಇವತ್ತು ಆಹಾರ ಜಾಸ್ತಿ ತಗೋತಾ ಇದ್ದೀವಿ, ಅದು ಈ ಫಾಸ್ಟ್ ಫುಡ್ಸ್ ಅಂತ ಅದನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ರಸ್ತೆ ಬದಿ ಆಹಾರ ತಗೋತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಂದ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಫುಡ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ, ಪೈಲ್ಸ್ ತೊಂದರೆ ಜಾಸ್ತಿ ಆಗ್ತಾ ಇದೆ. ಸರ್, ಈ ವಯಸ್ಸಾದವರಲ್ಲಿ ಈ ಪೈಲ್ಸ್ ತೊಂದರೆ ಹೆಚ್ಚಾ? ಹೌದು, ಸ್ವಲ್ಪ ಮಟ್ಟಿಗೆ ವಯಸ್ಸಾದವರಲ್ಲಿ ಪೈಲ್ಸ್ ತೊಂದರೆ, ಒಂದು ರೀತಿಯ ಪೈಲ್ಸ್ ತೊಂದರೆ ಜಾಸ್ತಿ, ಹೆಮರಾಯ್ಡ್ಸ್ ಮತ್ತು ಫಿಶರ್ಸ್. ಯಾಕೆ ಅಂತಂದರೆ ನಾನು ಈಗಾಗಲೇ ಹೇಳ್ದಂಗೆ ಅವರಲ್ಲಿ ಎಕ್ಸಸೈಸ್ ಕೊರತೆ ಇರುತ್ತೆ, ಅವರ ದೊಡ್ಡ ಕರುಳು ಸ್ವಲ್ಪ ಕೆಲಸ ಕಡಿಮೆ ಮಾಡ್ತಾ ಇರುತ್ತೆ. ನಾವು ಏನು ವ್ಯಾಯಾಮ ಮಾಡ್ತೀವಿ, ಎಲ್ಲ ನಮ್ಮ ಶರೀರದ ಅಂಗಾಂಗಗಳು ಸುಸ್ಥಿತಿನಲ್ಲಿರುತ್ತೆ, ವ್ಯಾಯಾಮ ಮಾಡೋಕ್ಕಾಗೋದಿಲ್ಲ ವಯಸ್ಸಾದವರಲ್ಲಿ, ಒಂದೇ ಕಡೆ ಮಲಗಿದ್ದಲ್ಲೇ ಮಲಗಿರ್ತಾರೆ. ಅಂಥ ಸಮಯದಲ್ಲಿ ಅವರಲ್ಲಿ ಮಲಬದ್ಧತೆ ಜಾಸ್ತಿ ಆಗುತ್ತೆ, ಹಾಗೆಯೇ ಅವರು ನೀರಿನಂಶ, ನಾರಿನಂಶ ಎಲ್ಲ ಜಾಸ್ತಿ ಉಪಯೋಗಿಸೋದಿಲ್ಲ, ಹಣ್ಣು ತರಕಾರಿಗಳು ಜಾಸ್ತಿ ಉಪಯೋಗಿಸ್ತಾ ಇದ್ದಾಗ ಅವರಲ್ಲಿ ಮಲಬದ್ಧತೆ ಜಾಸ್ತಿ ಆಗುತ್ತೆ. ಈ ಕಾರಣಗಳಿಂದಾಗಿ ಅವರಿಗೆ ಪೈಲ್ಸ್ ಅಂಶ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣ್ತಾರೆ. ಸರ್, ಈ ಮಲಬದ್ಧತೆ ಒಂದು ಕಾರಣ ಅಂತ ಹೇಳಿದ್ರೆ, ಈ ಮಲಬದ್ಧತೆಗೆ ಪರಿಹಾರ ಏನು ಸರ್? ಹಾಂ,
ಫಸ್ಟ್ ಮಲಬದ್ಧತೆ ಅಂದ್ರೆ ಏನು ಅಂತ ಒಂದು ಚುಟುಕಾಗಿ ಹೇಳ್ಬಿಡ್ತೀನಿ. ಮಲ ವಿಸರ್ಜನೆ ಬಹಳ ಕಷ್ಟಕರವಾಗಿ ಆಗುವಂತದ್ದು. ವಾರದಲ್ಲಿ ಒಂದು ಕರೆ ಇದೆ ಸರ್, ಹೇಳ್ಬಿಡಲ್ಲ. ಹಲೋ ಹಲೋ, ಹಾಂ ನಮಸ್ತೆ ನಮಸ್ತೆ ಸರ್. ಹಲೋ 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 ನಮಸ್ತೆ. ಹಾಂ ನಮಸ್ತೆ ಸರ್, ತಮ್ಮ ಹೆಸರು ಸರ್? ಹಲೋ 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 ಹೇಳಿ. ಹಲೋ ಹಲೋ, ಹಾಂ ಮಾತಾಡಿ ಮಾತಾಡಿ ಸರ್, ಬೇಗ ಬೇಗ ಮಾತಾಡಬೇಕು. ಹಲೋ ಹಲೋ ಹೇಳಿಮ್ಮ. ಒಂದು ಸೈಡ್ ಆಗಿದೆ, ಏನು ಶಬ್ದ ಕೇಳಿಸ್ತಾ ಇಲ್ಲ. ಹಾಂ ಹೇಳಿ ಸರ್. ಮಲಬದ್ಧತೆ ಅಂದರೆ? ಹಾಂ ಮಲಬದ್ಧತೆ, ಮಲ ವಿಸರ್ಜನೆ ಸಮಯದಲ್ಲಿ ಬಹಳ ಕಷ್ಟ ಆಗುವಂಥದ್ದನ್ನು ನಾವು ಮಲಬದ್ಧತೆ ಅಂತೀವಿ. ವಾರದಲ್ಲಿ ಒಂದು ಎರಡು ಸಲಕ್ಕಿಂತಲೂ ಕಡಿಮೆ ಸಲ ಮಲ ವಿಸರ್ಜನೆ ಅನ್ನೋದನ್ನು ನಾವು ಟ್ರೆಡಿಷ್ನಲಿ ಮಲಬದ್ಧತೆ ಅಂತೀವಿ. ಹಾಗೆಯೇ ಪಾಸಿಂಗ್ ಆಫ್ ಹಾರ್ಡ್ ಸ್ಟೂಲ್ಸ್, ತುಂಬ ಗಟ್ಟಿಯಾದ ಮಲ ವಿಸರ್ಜನೆಯನ್ನು ನಾವು ಮಲಬದ್ಧತೆ ಅಂತೀವಿ. ಈ ಮಲಬದ್ಧತೆ ನಿವಾರಣೆಗೆ ತಾವು ಪ್ರಶ್ನೆ ಕೇಳಿದ್ದು, ಮಲಬದ್ಧತೆಗೆ ಪರಿಹಾರ 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 ಅಂದರೆ ನಾವು ಉಪಯೋಗಿಸುವ ಆಹಾರದಲ್ಲಿ ನೀರಿನಂಶ ಜಾಸ್ತಿ ಇರಬೇಕು. ಹಾಗೆಯೇ ನಾರಿನಂಶ ಅಂದರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ನಾವು ಯಥೇಚ್ಛ ಉಪಯೋಗಿಸ್ಬೇಕು. ನಾವು ನಮ್ಮ ಮಂಡ್ಯ ಸೈಡ್ ಅಂತೂ ಎಸ್ಪೆಷಲಿ ನಾವು ಮುದ್ದೆ ಉಪ್ಸಾರು ಅದಷ್ಟೇ ನಾವು ತಿನ್ನೋ ಒಂದು ಅಭ್ಯಾಸ ಭಾಳಷ್ಟು ಜನ ಬೆಳೆಸ್ಕೊಂಡು ಬಿಟ್ಟಿರ್ತೀವಿ. ಹಣ್ಣು ಮತ್ತು ತರಕಾರಿಗಳಿಗೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಈ ಕಾರಣದಿಂದ ಮಲಬದ್ಧತೆ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಮುದ್ದೆ ತುಂಬ ಉತ್ತಮವಾದ ಆಹಾರ, ಆದರೆ ಅದ್ರ ಜೊತೆಗೆ ತರಕಾರಿ ಅಂಶ ತಗೋಬೇಕು. ಬರೀ ಮುದ್ದೆ ಉಪಯೋಗಿಸಿದಾಗ ಏನಾಗುತ್ತೆ, ಅದೆಲ್ಲ ಪೌಷ್ಟಿಕಾಂಶ ಎಲ್ಲ ಹೀರೋಗ್ಬಿಟ್ಟು ಅದರಲ್ಲಿ ನಾರಿನಂಶ ಹೆಚ್ಚಿಗೆ ಇಲ್ಲದೆ ಇರೋದ್ರಿಂದಾಗಿ ಮಲಬದ್ಧತೆ ಸ್ವಲ್ಪ ಉಂಟಾಗುತ್ತೆ. ಸೊ ತರಕಾರಿ ಮತ್ತು ಹಣ್ಣುಗಳು ಮತ್ತು ನೀರು ಚೆನ್ನಾಗಿ ಉಪಯೋಗಿಸಿದ್ರೆ ಮಲಬದ್ಧತೆ ಕಡಿಮೆ ಇರುತ್ತೆ. ಇದು ಮಲಬದ್ಧತೆ ನಿವಾರಣೆಗೆ ಒಂದು ಪರಿಹಾರ. ಎರಡನೇದು, ಔಷಧಿಗಳಿಂದನೂ ಮಲಬದ್ಧತೆ ನಿವಾರಣೆ ಮಾಡ್ಬೋದು. ಅದಕ್ಕೆ ಲ್ಯಾಕ್ಸೇಟಿವ್ಸ್ ಅಂದರೆ ಬೇಗ ಆಗುವಂಥ ಕೆಲವು ಮೆಡಿಸಿನ್ಸ್ ನಾವು ಕೆಲವು ಸಲ ಕೊಡ್ತೀವಿ. ಇದನ್ನು ಹೆಚ್ಚಿಗೆ ಸಮಯ ತಗೋಬಾರ್ದು. ಆ ಕಾಯಿಲೆ ಗುಣ ಆಗೋದಕ್ಕೆ ಒಂದು 3 ದಿವಸ ಅಥವಾ 4 ದಿವಸ ಮಾತ್ರ ಇದನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಕೆಲವರು ಇದನ್ನು ಅಭ್ಯಾಸ ಮಾಡ್ಕೊಂಡು ಬಿಡುತ್ತಾರೆ, ಹಣ್ಣು ತರಕಾರಿಗಳನ್ನು ಸೇವನೆ ಬದಲು ಈ ಬೇಗ ಆಗುವಂಥ ಔಷಧಿನೇ ನಿಯಮಿತವಾಗಿ ತೊಗೊಂಡು ಮಲಬದ್ಧತೆ ನಿವಾರಣೆ ಮಾಡ್ಕೊಂಡು ಬಿಡ್ತಾರೆ. ಇದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ನಮ್ಮ ಶರೀರದ ದೊಡ್ಡ ಕರುಳು ಇದಕ್ಕೆ ಅಡ್ಜಸ್ಟ್ ಆಗಿಬಿಡ್ತು ಅಂತಂದರೆ ಆ ನಂತರ ನಾವು ಪದೇ ಪದೇ ಇದನ್ನ ಉಪಯೋಗಿಸುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೊಂಥರ ನಾನು ಹೇಳೋದೇನು ಅಂದರೆ ಆಲ್ಕೋಹಾಲ್ ಥರ, ಅದ್ರ ಮೇಲೆ ಡಿಪೆಂಡೆನ್ಸಿ ಬಂದ್ಬಿಡುತ್ತೆ, ಅಡಿಕ್ಟ್ ಆಗಿಬಿಡ್ತಾರೆ. ಹೌದು. ಸೊ ಆದಷ್ಟು ನಾವು ಔಷಧಿಗಳಿಂದ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ದೇನೆ ನೈಸರ್ಗಿಕವಾಗಿ ನ್ಯಾಚುರಲಿ ನಾವು ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಸೂಕ್ತ. ಸರ್, ಈಗ ಪೈಲ್ಸ್ ರೋಗಕ್ಕೆ ಸರಿಸಮಾನವಾಗಿ ಇರುವಂತಹ ಮತ್ತೊಂದು ಕಾಯಿಲೆ ಜನರನ್ನ ಕಾಡಿಸ್ತಾ ಇರೋ ಕಾಯಿಲೆ ಅಂದ್ರೆ ಸಕ್ಕರೆ ಕಾಯಿಲೆ. ಈ ಪೈಲ್ಸ್ ರೋಗಕ್ಕೂ ಮತ್ತೆ ಸಕ್ಕರೆ ರೋಗಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಏನಾದರೂ ತೊಂದರೆ ಇದೆಯಾ ಪೈಲ್ಸ್ ರೋಗದಿಂದ ಸಕ್ಕರೆ ಕಾಯಿಲೆ? ಕೆಲವು ವಿಷಯಗಳಲ್ಲಿ ಅದಕ್ಕೆ ಎರಡಕ್ಕೂ ಸಾಮ್ಯ ಇದೆ. ಬೊಜ್ಜಿನಿಂದ ಸಕ್ಕರೆ ಕಾಯಿಲೆ ಬರುತ್ತೆ, ಅದೇ ಬೊಜ್ಜಿನಿಂದ ಪೈಲ್ಸ್ ತೊಂದರೆನೂ ಬರುತ್ತೆ. ವ್ಯಾಯಾಮ ಸರಿಯಾಗಿ ಮಾಡಲಿಲ್ಲ ಅಂದರೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದೇ ರೀತಿ ಪೈಲ್ಸ್ ತೊಂದರೆನೂ ಬರೋ ಚಾನ್ಸಸ್ ಇರುತ್ತೆ. ಸಕ್ಕರೆ ಕಾಯಿಲೆನವರಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಶರೀರದ ಪ್ರತಿಯೊಂದು ಅಂಗಗಳಲ್ಲೂ ಪ್ರತಿಯೊಂದು ಸೆಲ್ಲುಗಳಲ್ಲೂ ಸಕ್ಕರೆ ಅಂಶ ಜಾಸ್ತಿ ಆದಾಗ ಅವುಗಳಲ್ಲಿ ರೆಸಿಸ್ಟೆನ್ಸ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಗುದದ್ವಾರದಲ್ಲಿ ಸಕ್ಕರೆ ಕಾಯಿಲೆ ಇರೋ ಜನರಲ್ಲಿ ಮೇಲೆ ಮೇಲೆ ಇನ್ಫೆಕ್ಷನ್ಸ್ ಆಗ್ಬಿಟ್ಟು ಇದರ ಪ್ರಾಪ್ಟೈಟಿಸ್ ಆಗುತ್ತೆ, ಫಿಶುಲಾ ಆಗುತ್ತೆ, ಫಿಶರ್ಸ್ ಆಗುತ್ತೆ, ಈ ಥರದ ತೊಂದರೆಗಳು ಆಗುತ್ತೆ. ಹೆಮರಾಯ್ಡ್ಸ್ ಆಗಲ್ಲ, ಆದರೆ ಫಿಶರ್ಸು, ಫಿಶುಲಾ, ಪ್ರಾಪ್ಟೈಟಿಸ್ ಈ ಸಂಖ್ಯೆಗಳು ಜಾಸ್ತಿ ಸಕ್ಕರೆ ಕಾಯಿಲೆ ಇರೋರು. ಅದನ್ನು ಗುಣಪಡಿಸೋದಕ್ಕೆ ಹೆಚ್ಚು ದಿವಸ ಬೇಕಾಗುತ್ತೆ. ಖಂಡಿತ. ಸಕ್ಕರೆ ಕಾಯಿಲೆ ಚೆನ್ನಾಗಿ ಕಂಟ್ರೋಲ್ ಆದವ್ರಿಗೂ ಪೈಲ್ಸ್ ತೊಂದರೆಗಳು ಪೂರ್ತಿ ಗುಣ ಆಗೋದಿಲ್ಲ. ಹಾಗಾಗಿ ಸಕ್ಕರೆ ಕಾಯಿಲೆ ಫಸ್ಟ್ ಚೆನ್ನಾಗಿ ಕಂಟ್ರೋಲ್ ಮಾಡ್ತೀವಿ, ಜೊತೆ ಜೊತೆಗೆ ಪೈಲ್ಸ್ಗೂ ಸಹ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಎರಡನ್ನೂ ಸರಿ ಸಮಾನವಾಗಿ ನಾವು ಚಿಕಿತ್ಸೆ ಕೊಟ್ಟು ಸರಿ ಮಾಡಬೇಕು. ಸರ್, ಈಗ ಮುಂದುವರೆದು ಪೈಲ್ಸ್ ರೋಗವನ್ನು ಗುಣಪಡಿಸೋದಕ್ಕೆ ಹಲವಾರು ಶಸ್ತ್ರಚಿಕಿತ್ಸೆ ಇದೆ ಅಂತ ಹೇಳಿದ್ರಿ. ಈ ನಾಟಿ ವೈದ್ಯರು ಕೂಡ ಶಸ್ತ್ರಚಿಕಿತ್ಸೆಯನ್ನ ಮಾಡುವಂಥದ್ದು, ಆ ಪಾತ್ರ ಅದ್ರ ಪಾತ್ರ ಹೇಗೆ ಸರ್, ಅವ್ರ ಪಾತ್ರ? ಹಾಂ, ಒಳ್ಳೆ ಪ್ರಶ್ನೆ. ತಲೆತಲಾಂತರಗಳಿಂದ ನಾಟಿ ವೈದ್ಯರು ನಮ್ಮ ದೇಶದಲ್ಲಿ ಚಿಕಿತ್ಸೆ ನೀಡ್ತಾ ಬರ್ತಾ ಇದ್ದಾರೆ. ಬಹುಶಃ ಹಿಂದಿನ ಕಾಲದಲ್ಲಿ ನಮ್ಮ ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಮುಂದುವರೆದಿರಲಿಲ್ಲ. ಹೇಗೋ ಏನೋ ಕೆಲವು ನಾಟಿ ವೈದ್ಯ ಪದ್ಧತಿಯಿಂದ ರೋಗಿಗಳು ಗುಣಮುಖರಾಗ್ತಿದ್ರು. ಹಾಗಾಗಿ ನಾಟಿ ವೈದ್ಯ ಪದ್ಧತಿಗೆ ಇವತ್ತು ಅದು ಪ್ರಚಲಿತವಾಗಿದೆ. ಇನ್ಫ್ಯಾಕ್ಟ್ ನಾನು ನನ್ನ ರೋಗಿಗಳನ್ನು ಪೈಲ್ಸ್ ರೋಗಿಗಳನ್ನು ನೋಡ್ತಾ ಇರುವಾಗ ಪ್ರತಿನಿತ್ಯ ಒಂದು 10 ಜನನಾದ್ರೂ ನಾಟಿ ವೈದ್ಯ ಮಾಡಿಸ್ಕೊಂಡು ಕಾಯಿಲೆ ಗುಣ ಆಗಿಲ್ಲ ಅಂತ ಬರೋದಿದ್ದಾರೆ. ಈ ನಾಟಿ ವೈದ್ಯ ಪದ್ಧತಿಯಲ್ಲಿ ಏನು ಮಾಡ್ತಾರೆ,
ಏನೋ ಒಂದು ಪ್ರೊಸೀಜರ್ ಮಾಡ್ಬಿಟ್ಟು ನಿಮಗೆ ಇಷ್ಟು ಮೊಳೆ ಇತ್ತು ಈ ಮೊಳೆ ತೆಗೆದಿದ್ದೀನಿ ಅಂತ ಒಂದು ಕಣ್ಕಟ್ ವಿಧಾನದಲ್ಲಿ ಏನೋ ಮಾಡಿ ಹಣ ಮಾಡೋಂತ ಒಂದು ಪರಿಸ್ಥಿತಿ ಇದೆ. ನಾನು ನಿನ್ನೆ ಹೋದ ಇದರಲ್ಲಿ ನಾನು ಹೇಳಿದ್ದೆ ಏನು ಅಂದರೆ 80% ಆಫ್ ದಿ ಫೈಲ್ಸ್ ತೊಂದರೆಗಳನ್ನು ಮೆಡಿಸಿನ್ಸಲ್ಲೇ ವಾಸಿ ಮಾಡಿಬಿಡ್ಬೋದು. ಬಟ್ ಈ ಮೆಡಿಸಿನ್ಸಲ್ಲಿ ವಾಸಿ ಆಗುವಂಥ ಕಾಯಿಲೆಗಳನ್ನು ನಾಟಿ ವೈದ್ಯರು ಏನು ಮಾಡ್ತಾರೆ, ನಾವು ಗುಣ ಮಾಡಿದ್ವಿ ಅಂತ ಹೆಗ್ಗಳಿಕೆ ಪಡಿತಾರೆ. ಒಂದು ಪಲ್ಲಿ ಬಾಲ ಕರೆಕ್ಟ್ ಕರೆಕ್ಟ್. ಎಷ್ಟು ಸಲ ಏನು ಮಾಡ್ತಾರೆ ನಾಟಿ ವೈದ್ಯರು ಪಕ್ಕದಲ್ಲೊಂದು ಬಟ್ಟಲಲ್ಲಿ ಹಲ್ಲಿಯ ಇದು ಏನೋ ಬಾಲಗಳನ್ನು ಇಟ್ಕೊಂಡು ನೋಡಿ ಒಂದು ಮೊಳೆ ತೆಗೆದ್ವಿ, ಎರಡು ಮೊಳೆ ತೆಗೆದ್ವಿ, ಮೂರು ಮೊಳೆ ತೆಗೆದ್ವಿ, ಒಂದು ಮೊಳೆಗೆ 500 ರೂಪಾಯಿ, ಎರಡು ಮೊಳೆಗೆ 1,000 ರೂಪಾಯಿ ಅಂತ ದುಡ್ಡು ತೊಗೊಳ್ಳೋಂಥ ಒಂದು ಪರಿಪಾಠ ನಡ್ಕೊಂಡು ಬಂದಿದೆ. ನಮ್ಮ ಜನ ಎಜುಕೇಟ್ ಆಗಬೇಕು, ಈ ಥರದ್ದೆಲ್ಲ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಮೊಳೆ ಕಾಯಿಲೆ ಅಂತ ತಕ್ಷಣ ಅದು ಒಳಗಡೆ ಮೊಳೆ ಅಥವಾ ಮೊಳಕೆ ಇದೆ ಅಂತ ಅವ್ರು ಅನ್ಕೋಬಾರ್ದು. ಬಹಳ ಜನ ಇವತ್ತು ನಂತರ ಬಂದು ಕೇಳ್ತಾರೆ ಆಪರೇಷನ್ ಆದಮೇಲೆ ಸರ್ ಮೊಳಕೆ ಎಷ್ಟಿತ್ತು, ಎಷ್ಟು ಮೊಳಕೆ ತೆಗೆದ್ವಿ ತೋರಿಸಿ ಅಂತಂತಾರೆ. ಇದು ತೋರಿಸೋಂಥದ್ದಲ್ಲ. ಪೈಲ್ ಶಸ್ತ್ರಚಿಕಿತ್ಸೆನಲ್ಲಿ ನಾವಲ್ಲೇ ಅದು ಕರ್ಗೋ ಹಂಗೆ ಮಾಡ್ತೀವಿ, ಆ ಊದಿರುವ ರಕ್ತನ ಅಲ್ಲೇ ಕರ್ಗೋ ಥರ ನಾವು ಮಾಡ್ತೀವಿ, ತೆಗೆದು ತೋರಿಸೋವಂಥದ್ದೇನು ಇರೋದಿಲ್ಲ. ಹಾಗಾಗಿ ಅದು ನಾಟಿ ವೈದ್ಯ ಪದ್ಧತಿಯಲ್ಲಿ ಏನೋ ಒಂದು ತೋರಿಸಿ 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 ಆ ಅಭ್ಯಾಸ ಬಹಳ ಜನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವತ್ತು ಹೇಳೋದೇನು ಅಂದರೆ ನಾಟಿ ವೈದ್ಯ ಪದ್ಧತಿಯಲ್ಲಿ ಪೈಲ್ ಚಿಕಿತ್ಸೆಗೆ ಗುಣ ಇಲ್ಲ. ಹಾಗೆಯೇ ನಾಟಿ ವೈದ್ಯರು ಜಾಂಡಿಸು ಮತ್ತು ಇನ್ನೂ ಏನೇನೋ ಕಾಯಿಲೆಗಳಿಗೆ ಚಿಕಿತ್ಸೆ ಅಂತ ಕೊಡ್ತಾರೆ. ಅದಕ್ಕೂ ನಾನು ಹೇಳೋದಿತ್ತೇನೆ, ತಾನಾಗೆ ವಾಸಿ ಆಗುವಂಥ ಜಾಂಡಿಸು ನೀ ನಾಟಿ ವೈದ್ಯ ಮಾಡಿಸ್ತೇ ಇದ್ರೂ ಗುಣ ಆಗಿರುತ್ತೆ. ಬಟ್ ನಾಟಿ ವೈದ್ಯ ಮಾಡಿದ್ರಿ ಅಂತ ಅವರು ಅದಕ್ಕೊಂದು ಲೇಬಲ್ ಕೊಡ್ತಾರೆ. ಒಂದು ಕರೆ ಇದೆ ಸರ್, ಕೇಳಿ ಬರೋಣ. ಹಲೋ ಹಲೋ, ಹಾಂ ನಮಸ್ತೆ ಮ್ಯಾಮ್, ಹೇಳಿ. ಹಲೋ, ನಿಮ್ಮ ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ. ಹಲೋ, ನಿಮ್ಮ ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ, ಪ್ರಶ್ನೆ ಕೇಳಿಮ್ಮ. ಹಾಂ ಹೇಳಿ ಮಾ, ತಮ್ಮ ಹೆಸರು? ಹಾಂ ನಮಸ್ತೆ ಮಾ, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಲಕ್ಷ್ಮಿ ಅವರೇ? ನಮ್ಮ ಜೊತೆ ಡಾಕ್ಟರ್ ಸುರೇಶ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಹತ್ರ ಕೇಳ್ಬೋದು. ಹಲೋ, ಮಾತಾಡಿ ಲಕ್ಷ್ಮಿ ಅವರೇ, ಮಾತಾಡಿ. ನಮಸ್ತೆ, ಕೇಳಿಸ್ತಾ ಇದೆಯಾ? ಮನೆ ನೀರು ಇರೋ ಅಂತಾರೆ, ಸೊಪ್ಪು ತರಕಾರಿ ಮಜ್ಜಿಗೆ ನೀರು ತಗೊಳ್ಳಿ, ಅದನ್ನೇ ಮೇಂಟೈನ್ ಮಾಡೋದು ಉತ್ತಮ. ವೈದ್ಯರ ಹತ್ರ ಬಂದು ತೋರಿಸ್ಕೊಳ್ಳೋದು ಉತ್ತಮ ಅನ್ನೋದು. ಸೊ ನಿಮ್ಮ ಪ್ರಕಾರ ಗುದದ್ವಾರಕ್ಕೆ ಸಂಬಂಧಪಟ್ಟಂಗೆ ಉರಿ ತೊಂದರೆಗಳು ಅದೆಲ್ಲ ಇದ್ದಾಗ ಮನೆ ಮದ್ದು ಮನೆಯಲ್ಲೇ ಕೆಲವು ಚಿಕಿತ್ಸೆ ಮಾಡಿಕೊಂಡು ವಾಸಿ ಮಾಡ್ಕೊಳ್ಳೋದು ಉತ್ತಮಾನ, ಇಲ್ಲಾಂದ್ರೆ ವೈದ್ಯರ ಹತ್ರ ಹೋಗೋದು ಉತ್ತಮಾನ ಅಂತ? ನಿಜ, ನಾವು ಎಲ್ಲ ಕಾಯಿಲೆಗೂ ವೈದ್ಯರ ಹತ್ರ ತಕ್ಷಣ ಓಡ್ ಬನ್ನಿ ಅಂತ ನಾವು ಹೇಳಕ್ ಹೋಗೋದಿಲ್ಲ. ನಿಮಗೆ ಮನೆ ಮದ್ದು ಬಗ್ಗೆ ಐಡಿಯಾ ಇತ್ತು ಅಂತಂದ್ರೆ, ಕರೆಕ್ಟಾಗಿ ಮನೆ ಮದ್ದು ಮಾಡೋದು ಗೊತ್ತಿತ್ತೆ ಅಂದ್ರೆ, ಖಂಡಿತ ಮನೆ ಮದ್ದು ಮಾಡಿಕೊಂಡು ನೀವು ಕಾಯಿಲೆ ಗುಣಪಡಿಸ್ಕೊಳ್ಳೋಕೆ ಮಾಡ್ಬೋದು. ನಾನು ಕಳೆದ ಸಲ ನಾನು ಹೇಳ್ದಂಗೆ 100ಕ್ಕೆ 80% ಟೈಮ್ಸು ಮೆಡಿಸಿನ್ಸ್ ಇಂದನೋ ಅಥವಾ ಮೆಡಿಸಿನ್ಸ್ ಇಲ್ಲದೇನೋ ಈ ತೊಂದರೆಗಳೆಲ್ಲ ತಾನಾಗೆ ಕಡಿಮೆ ಆಗೋಗುತ್ತೆ, ಉಪಶಮನ ಆಗೋಗುತ್ತೆ. ಸೊ ಹಾಗಾಗಿ ಪ್ರತಿ ಸಲ ನೀವು ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವು ವೈದ್ಯರ ಹತ್ರ ಹೋದರೆ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ, ಅವ್ರು ಬರ್ಕೊಡೋ ಮೆಡಿಸಿನ್ಸ್ಗೆ ದುಡ್ಡು ಕೊಡಬೇಕಾಗತ್ತೆ, ಮೆಡಿಸಿನ್ಸಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹಾಗಾಗಿ ನೀವು ಮನೆ ಮದ್ದು ನಿಮಗೆ ಗೊತ್ತಿತ್ತು ಅಂತಂದರೆ ಮನೆ ಮದ್ದಿನ ಮುಖಾಂತರನೇ ಕಾಯಿಲೆನ ಗುಣ ಮಾಡ್ಕೊಳ್ಳೋದು ಸೂಕ್ತ. ಆದರೆ ಒಂದು ಕೆಲವು ದಿವಸಗಳ ನಂತರ, ಒಂದು 5 ದಿವಸನೋ ಒಂದು ವಾರನೋ ಆದ ನಂತರನೂ ನಿಮಗೆ ಇದು ಗುಣ ಆಗಲಿಲ್ಲ ಅಂತಂದರೆ, ಆವಾಗ ಖಂಡಿತವಾಗಿ ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಪದೇ ಪದೇ ಈ ಥರ ತೊಂದರೆ ಬರ್ತಾ ಇದ್ದರೆ ಮನೆ ಮದ್ದು ಅಂತಲೇ ಕೂತ್ಕೊಂಡು ಬಿಡೋದು ಒಳ್ಳೇದಲ್ಲ. ಇನ್ನೇನಾದ್ರು ಮೇಜರ್ ಪ್ರಾಬ್ಲಮ್ ಇದೆಯಾ ಅಂತ ಸರ್ಜನ್ ಹತ್ರ ಒಂದ್ಸಲ ಚೆಕಪ್ ಮಾಡ್ಕೊಂಡು ಬಿಡೋದು ಸೂಕ್ತ. ಸರಿ ಸರ್, ಅದಕ್ಕೆ ಆ ಮೂಢನಂಬಿಕೆ ತಪ್ಪು, ಡಾಕ್ಟರ್ ಹತ್ರ ತೋರಿಸೋದು ಉತ್ತಮ ಅನ್ನೋದಕ್ಕೆ ನಾನು ಕೇಳ್ತೀನಿ ಸರ್. ಖಂಡಿತ, ಆದರೆ ನಾನೇನು ಹೇಳೋದು, ಪ್ರತಿಯೊಂದು ಸಣ್ಣ ಪುಟ್ಟದಕ್ಕೂ ನೀವು ವೈದ್ಯರ ಹತ್ರ ಹೋಗಬಾರ್ದು, ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮನೆ ಮದ್ದಿಂದ ನಿಮ್ಗೆ ಗೊತ್ತಿತ್ತು ಅಂದರೆ ಅದನ್ನು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ವಾಸಿ ಆಗದೆ ಇದ್ದಾಗ ವೈದ್ಯರ ಹತ್ರ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ ತೋರಿಸ್ಕೊಳ್ಳಿ. ನಮಸ್ತೆ ಅಮ್ಮ. ಧನ್ಯವಾದಗಳು ಲಕ್ಷ್ಮಿ ಅವರೇ. ಹಾಂ ಸರ್, ನಾಟಿ ವೈದ್ಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಇನ್ನೊಂದು ಕರೆ ಬರ್ತಾ ಇದೆ, ಕೇಳಿ ಬಂದು ಚರ್ಚೆ ಮಾಡಿ. ಹಲೋ ಹಲೋ, ಹಾಂ ನಮಸ್ತೆ ಅಮ್ಮ. ಹಲೋ ಹಲೋ, ಹಾಂ ನಮಸ್ತೆ ಮೇಡಮ್. ನಾವು ಅರ್ಚನಾ ಅಂತ ಶಿವಳ್ಳಿಯಿಂದ ಕಾಲ್ ಮಾಡ್ತಿರೋದು. ಅರ್ಚನಾ ಅವರು ಶಿವಳ್ಳಿಯಿಂದ. ಅರ್ಚನಾ ಅವರೇ, ನಮ್ಮ ಜೊತೆ ಡಾಕ್ಟರ್ ಸುರೇಶ್ ಅವರು ಇದ್ದಾರೆ, ಅವ್ರ ಜೊತೆ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ನಮಸ್ತೆ ನಮಸ್ತೆ ಅಮ್ಮ, ಹೇಳಿ. ಸರ್, ಮೊಳೆ ರೋಗ ಇರೋರು ಕಟ್ಟಿ ಜಾಗದ ಮೇಲೆ ಕೂರ್ಬಾರ್ದಾ?
ಮೊಳೆ ರೋಗ ಇರೋರು ಗಟ್ಟಿ ಜಾಗದ ಮೇಲೆ ಕೂರಬಾರ್ದ ಅಂತ ಪ್ರಶ್ನೆ. ಹೌದು, ಜನಸಾಮಾನ್ಯರಲ್ಲಿ ಇದೊಂದು ನಂಬಿಕೆ ಇದೆ, ಅದು ಸರಿ. ಗಟ್ಟಿ ಜಾಗದ ಮೇಲೆ ಕೂತಾಗ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಫಿಶರ್ಸ್ ಅಂತ ಸಂದರ್ಭ ಇದ್ದಾಗ ಗಟ್ಟಿ ಜಾಗದ ಮೇಲೆ ಕೂತಾಗ ಅವ್ರಿಗೆ ನೋವಿನೂ ಹೆಚ್ಚಾಗುತ್ತೆ. ಹಾಗಾಗಿ ಒಂದು ಸಾಫ್ಟ್ ಆಗಿರೋ ಜಾಗದ ಮೇಲೆ ಕೂತ್ಕೊಳ್ಳೋಕೆ ನಾವು ಅಡ್ವೈಸ್ ಮಾಡ್ತೀವಿ. ಆದಷ್ಟು ಗಟ್ಟಿ ಜಾಗದ ಮೇಲೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ತೀವಿ. ಕೆಲವರು ರಿಂಗ್ ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಏನು ಅಂದರೆ ಆ ಗುದ್ದದ್ವಾರ ಟಚ್ ಆಗಬಾರ್ದು ನೆಲಕ್ಕೆ, ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನೋ ಹೆಚ್ಚಿನ ವಿಶೇಷ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯಿತು, ನಮಸ್ತೆ. ಥ್ಯಾಂಕ್ ಯು ಅರ್ಚನಾ ಅವರೇ. ಹಾಂ ಸರ್, ಈಗ ಪೈಲ್ಸ್ ರೋಗಕ್ಕೆ ನಾಟಿ ವೈದ್ಯರ ಪಾತ್ರದ ಬಗ್ಗೆ ಮಾತಾಡಿದ್ವಿ ನಾವು. ಹೇಳಿದ್ವಿ ನಾಟಿ ವೈದ್ಯರಿಂದ ಏನಂತದೇನು ಪ್ರಯೋಜನ ಇಲ್ಲ. ಮೆಡಿಸಿನ್ಸ್ ಅಲ್ಲಿ ವಾಸಿಯಾಗುವಂಥದ್ದು ಅಥವಾ ತಾನಾಗೇನೆ ವಾಸಿಯಾಗುವಂಥ ಫೈಲ್ಸ್ ತೊಂದರೆನ ನಾಟಿ ವೈದ್ಯರು ನಾವೇನೋ ಮಾಡಿ ವಾಸಿ ಮಾಡಿದ್ವಿ ಅನ್ನೋ ಒಂದು ಕಣ್ಕಟ್ಟು ಮಾಡ್ತಾರೆ, ಪ್ರಸಿದ್ಧಿ ಪಡ್ಕೋತಾರೆ ಅಷ್ಟೇನೆ. ಬಟ್ ನಿಜವಾಗಿ ಆಪರೇಷನ್ ಬೇಕಾಗುವಂತ ಫೈಲ್ಸ್ ರೋಗಿಗಳಿಗೆ ನಾಟಿ ವೈದ್ಯದಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಆಗೋದಿಲ್ಲ ಸರ್. ಈಗ ಪೈಲ್ಸ್ ರೋಗವನ್ನು ಗುಣಪಡಿಸೋದಕ್ಕೆ ಹಲವಾರು ಶಸ್ತ್ರಚಿಕಿತ್ಸೆಗಳು ಇದೆ ಅಂತ ಹೇಳಿದ್ರಿ. ಯಾವ ಯಾವ ಇದಕ್ಕೆ ವಿವಿಧ ಇದು ಹೇಳಿದ್ರಿ ನೀವು, ಅದಕ್ಕೆ ಯಾವ ಯಾವ ಶಸ್ತ್ರಚಿಕಿತ್ಸೆಯನ್ನು ನೀವು ಮಾಡ್ತೀರಿ? ಸರಿ, ಇದರಲ್ಲಿ ಎರಡು ರೀತಿ ಶಸ್ತ್ರಚಿಕಿತ್ಸೆ ಉಂಟು. ಕನ್ವೆನ್ಷನಲ್ ಮೆಥಡ್ಸ್ ಅಂದರೆ ನಮ್ಮ ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿಸಿರುವಂಥ ಮೆಥಡ್ಡು, ಇದನ್ನು ಎಲ್ಲ ಶಸ್ತ್ರಚಿಕಿತ್ಸೆಗಳು ಮಾಡ್ತಾರೆ. ಫಿಶರ್ ಇನ್ನೇನು ಅನ್ನೋ ಒಂದು ಕಾಯಿಲೆಗೆ ನಾವೇನು ಮಾಡ್ತೀವಿ, ಅಲ್ಲಿ ಗುದದ್ವಾರದ ಹೋಲ್ ಸಣ್ಣ ಇರುತ್ತೆ, ಆ ಗುದದ್ವಾರನ ಅಗಲ ಮಾಡಿಕೊಡೋಂಥ ಒಂದು ಪ್ರೊಸೀಜರ್ ಮಾಡ್ತೀವಿ. ಇದನ್ನು ನಾವು ಲಾರ್ಡ್ಸ್ ಡೈಲಟೇಷನ್ ಅಂತ ಹೇಳ್ತೀವಿ. ಹಾಗೆ ಫಿಶರ್ನ ಕಟ್ ಮಾಡಿ ತೆಗೆಯುವಂಥದ್ದು ಫಿಶರೆಕ್ಟಮಿ ಅಂತ ಒಂದು ಪ್ರೊಸೀಜರ್ ಉಂಟು. ಒಂದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ನಾವು ಕಳೆದ ಒಂದು 22-25 ವರ್ಷಗಳಿಂದ ನಾನೇನು ಮಾಡ್ತಾ ಇದ್ದೀನಿ, ಈ ಟೆಕ್ನಿಕಲ್ಲಿ ಒಂದು ಸಣ್ಣ ಪ್ರೊಸೀಜರ್ನಲ್ಲಿ ಈ ಕಾಯಿಲೆನ ಗುಣಪಡಿಸ್ಬೋದು. ಹಾಗೆಯೇ ಹೆಮರಾಯ್ಡ್ಸ್ ಆಪರೇಷನ್ಗೂ ಕನ್ವೆನ್ಷನಲ್ ಮೆಥಡ್ಸಲ್ಲಿ ಕನ್ವೆನ್ಷನಲ್ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ತೀವಿ, ಕೆಲವು ಸಲ ಸ್ಟ್ಯಾಪ್ಲರ್ ಹೆಮರಾಯ್ಡೆಕ್ಟಮಿ ಮಾಡ್ತೀವಿ, ಲೇಸರ್ನಿಂದ ಚಿಕಿತ್ಸೆ ಕೊಟ್ಟು ಹೆಮರಾಯ್ಡೆಕ್ಟಮಿ ಮಾಡ್ತೀವಿ. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್, ನಮ್ಮ ಹೆಸರು ಚೇತನ್ ಅಂತ. ಚೇತನ್ ಚೇತನ್ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ. ನಮ್ ಜೊತೆ ಡಾಕ್ಟರ್ ಸುರೇಶ್ ಅವರು ಇದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು. ನಮಸ್ತೆ, ಗುಡ್ ಈವ್ನಿಂಗ್, ಹೇಳಿ ಚೇತನ್ ಅವರೇ. ಸರ್, ರೆಗ್ಯುಲರ್ ಪೈಲ್ಸ್ ಆಪರೇಷನ್ ಬಳಿಕ ಏನು ಸೇಡಬೇಕು ಇಲ್ವಾ? ರೆಗ್ಯುಲರ್ ಪೈಲ್ಸ್ ಆಪರೇಷನ್ ಬಳಿಕ ಆದ್ಮೇಲೆ ಏನು ಸೇಡಬೇಕು ಇಲ್ವಾ ಅಂತ ಸರ್? ನಿಮ್ ಪ್ರಶ್ನೆನ ಮತ್ತೊಮ್ಮೆ ರಿಪೀಟ್ ಮಾಡಿ. ರೆಗ್ಯುಲರ್ ಪೈಲ್ಸ್ ಆಪರೇಷನ್ ಮಾಡ್ಕೊಂಡ್ಮೇಲೆ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ನಾನೀಗ ಅದನ್ನೇ ಹೇಳಕ್ ಹೊರಟಿದ್ದೆ. ರೆಗ್ಯುಲರ್ ಪೈಲ್ಸ್ ಆಪರೇಷನ್ ಅಂದ್ರೆ ಕನ್ವೆನ್ಷನಲ್ ಅಂದ್ರೆ ನಾವು ಎಲ್ಲ ಶಸ್ತ್ರಚಿಕಿತ್ಸೆಗಳು ಮಾಡೋಂಥ ಒಂದು ಪೈಲ್ಸ್ ಶಸ್ತ್ರಚಿಕಿತ್ಸೆ. ಇದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಸೈಡ್ ಎಫೆಕ್ಟ್ ಇರುತ್ತೆ, ನಿಜ. ಅನಸ್ಥೀಷ ಕೊಟ್ಟು ಆಪರೇಷನ್ ಮಾಡಬೇಕಾಗತ್ತೆ, ಅನಸ್ಥೀಷ ರಿಸ್ಕ್ ಇರುತ್ತೆ. ಹಾಗೆಯೇ ಆಪರೇಷನ್ ಆದ ನಂತರ ಸ್ವಲ್ಪ ಗುದ್ದದ್ವಾರದ ಕಂಟ್ರೋಲ್ ತಪ್ಪುತ್ತೆ. ಮೋಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಈಗ ಹೂಸೋವಾಗ ಸ್ವಲ್ಪ ಮಲ ವಿಸರ್ಜನೆ ಆಗುವಂಥದ್ದು, ಈ ಥರದ ಅಲ್ಪ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹಾಗೆಯೇ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಸ್ವಲ್ಪ ರಕ್ತಸ್ರಾವ ಹೆಚ್ಚಾಗ್ಬೋದು. ಇದು ರೆಗ್ಯುಲರ್ ಮೆಥಡ್, ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಪೈಲ್ಸ್ ಆಪರೇಷನಲ್ಲಿ ಈ ಸಾಧ್ಯತೆಗಳಿರುತ್ತೆ. ಆದರೆ ನಾನು ಮಾಡ್ತಿರೋಂಥ ಒಂದು 25 ವರ್ಷಗಳಿಂದ ಮಾಡ್ತಿರೋಂಥ ಒಂದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕಲ್ಲಿ ಈ ಸಾಧ್ಯತೆಗಳು ತುಂಬ ಕಡಿಮೆ, ಸೈಡ್ ಎಫೆಕ್ಟ್ಸ್ ಅತ್ಯಲ್ಪ. ಸರಿ, ಓಕೆ. ಈಗ ನಾವು ಮಾತಾಡ್ತಿದ್ದೇನೆ, ನಾವು ಪ್ರಶ್ನೆ ಮಾಡಿದ್ರೆ. ಸೊ ಹಾಗೆಯೇ ಹೆಮರಾಯ್ಡ್ಸ್ ಆಪರೇಷನ್ ಮಾಡಲಿಕ್ಕೆ ನಾನು ಈಗಾಗಲೇ ಹೇಳಿದೆ, ಕನ್ವೆನ್ಷನಲ್ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ತೀವಿ, ಹಾಗೆ ಸ್ಟ್ಯಾಪ್ಲರ್ ಹೆಮರಾಯ್ಡೆಕ್ಟಮಿ, ಲೇಸರ್ ಹೆಮರಾಯ್ಡೆಕ್ಟಮಿ ಅಥವಾ ಫೋಟೋಕೊಯಾಗ್ಯುಲೇಷನ್, ಈ ಥರ ಬೇರೆ ಬೇರೆ ಬ್ಯಾಂಡಿಂಗು, ಈ ಥರ ಏನೇನೋ ಟೆಕ್ನಿಕ್ಸ್ ಇದೆ. ಇದೆಲ್ಲ ಮಾಡಬೇಕಾದ್ರೆ ಅನಸ್ಥೀಷಾ ಕೊಟ್ಟು ಮಾಡಬೇಕಾಗತ್ತೆ. ಸಾಧಾರಣ ಸ್ಪೈನಲ್ ಅನಸ್ಥೀಷಾ ಬೆನ್ಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ಈ ಆಪರೇಷನ್ ಮಾಡ್ತೀವಿ. ಆದರೆ ನಾನು ಮಾಡೋಂಥ ಮಿನಿಮಲಿ ಇನ್ವೇಸಿವ್ ಒಂದು ಟೆಕ್ನಿಕಲ್ಲಿ ಬೆನ್ಗೆ ಅನಸ್ಥೀಷಾ ಕೊಡೋ ಅವಶ್ಯಕತೆ ಇಲ್ಲ. ಒಂದು 5-10 ನಿಮಿಷದಲ್ಲಿ ಮುಗಿಸ್ಕೊಡ್ಬೋದು. ಕ್ರಯೋ ಮೆಥಡ್ ಅಂದರೆ ಮಂಜುಗಡ್ಡೆನಲ್ಲಿ ಕರಗಿಸುವಂಥ, ಐಸ್ನಲ್ಲಿ ಕರಗಿಸುವಂಥ ಒಂದು ಟೆಕ್ನಿಕಲ್ ಮಾಡಿಕೊಡ್ತೀವಿ. ಕ್ರಯೋ ಹೆಮರಾಯ್ಡೆಕ್ಟಮಿ ಸಾಧಾರಣ ಒಂದು 5-10 ನಿಮಿಷಗಳಲ್ಲಿ ಈ ಪ್ರೊಸೀಜರ್ ಮುಗಿದೋಗುತ್ತೆ. ಬಹಳಷ್ಟು ಜನಕ್ಕೆ ಫಿಶರ್ಸ್ ಮತ್ತು ಹೆಮರಾಯ್ಡ್ಸ್ ಎರಡೆರಡು ಒಟ್ಟಿಗೆ ಇರುತ್ತೆ. ಅಂಥ ಜನಕ್ಕೆ ಫಿಶರ್ಸ್ಗೂ ಒಂದು ಶಸ್ತ್ರಚಿಕಿತ್ಸೆ, ಹೆಮರಾಯ್ಡ್ಸ್ಗೂ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ. ಸೊ ರೆಗ್ಯುಲರ್ ಮೆಥಡಲ್ಲಾದರೆ ಒಂದು 4-5 ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ. ಅನಸ್ಥೀಷಾ ಕೊಟ್ಟು ಆಪರೇಷನ್ ಮಾಡಿರ್ತಾರೆ. ಹಾಗೆಯೇ ಆಪರೇಷನ್ ಟೈಮಲ್ಲಿ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಇರುತ್ತೆ. ಆಪರೇಷನ್ ಆದ ನಂತರ
ಸ್ವಲ್ಪ ನೋವು ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಈಗಾಗಲೇ ನಾನು ಹೇಳಿದಂಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಮಲವಿಸರ್ಜನೆ ಮಾಡ್ಬೇಕಾದ್ರೆ ಅಥವಾ ಹೋಗ್ಬೇಕಾದ್ರೆ ಸ್ವಲ್ಪ ಕಂಟ್ರೋಲ್ ಕಡಿಮೆ ಇರುತ್ತೆ. ಆದ್ರೆ ನಾವು ಮಾಡೋಂತ ಒಂದು ಹೊಸ ಟೆಕ್ನಿಕ್ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಲ್ಲಿ ಈ ತರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಔಟ್ ಪೇಷಂಟ್ ಟೆಕ್ನಿಕ್ ಇದಕ್ಕೆ ಅಡ್ಮಿಷನ್ ಏನು ಬೇಕಾಗಿಲ್ಲ. ಒಂದು 10 ನಿಮಿಷದ ಪ್ರೊಸೀಜರ್ಸ್ ಆಪರೇಷನ್ ಆದ ನಂತರ ಒಂದು 2 ಗಂಟೆ ಕಾಲ ನಾವು ಆಸ್ಪತ್ರೆಗೆ ಇರಿಸ್ಕೋತೀವಿ ಅವ್ರನ್ನ. ಅತ್ಯಲ್ಪ ಸೈಡ್ ಎಫೆಕ್ಟ್ ಪೇನ್ ತುಂಬಾ ಕಡಿಮೆ ಕನ್ವೆನ್ಷನಲ್ ರೆಗ್ಯುಲರ್ ಆಪರೇಷನ್ಸ್ ಅಲ್ಲಿ ಬರೋ ಪೇನ್ ಕಾಲ್ ಭಾಗಕ್ಕಿಂತ ಕಡಿಮೆ ಪೇನ್ ಇರುತ್ತೆ. ಎಷ್ಟು 99% ನಮ್ಮ ಪೇಷಂಟ್ಸ್ ಏನ್ ಮಾಡ್ತಾರೆ ಆಪರೇಷನ್ ಆದ ನಂತರ ಊಟ ಮಾಡ್ಕೊಂಡು ಮನೆಗೆ ಬೈಕಲ್ಲೇ ಹೋಗ್ಬಿಡ್ತಾರೆ. ಸೊ ರೆಸ್ಟ್ ನಾನು ರೆಸ್ಟೇ ಬೇಕಿಲ್ಲ, ಎಲ್ಲ ದೈನಂದಿನ ಆಕ್ಟಿವಿಟೀಸ್ ನ ಮಾಡ್ಕೊಂಡಿರಬಹುದು ಅಂತ ಹೇಳ್ತೀನಿ. ಬಹಳಷ್ಟು ದಿನಕ್ಕೆ ಚಿಕನ್ ತಿಂದ್ರೆ ಮತ್ತೆ ಎಲ್ಲಿ ಬಂದ್ಬಿಡುತ್ತೋ ಅಂತ ಭಯ ಇರುತ್ತೆ. ಅಂತವ್ರಲ್ಲಿ ನಾನೇನು ಹೇಳ್ತೀನಿ, ಆಪರೇಷನ್ ಮಾಡಿದ್ಮೇಲೆ ಈಗ ಹೋಗ್ತಾ ಚಿಕನ್ ತಿನ್ಕೊಂಡೆ ಹೋಗಿ ಅಂತ ಹೇಳ್ತೀನಿ. ಸೊ ಅವ್ರಿಗೆ ಧೈರ್ಯ ಬರುತ್ತೆ, ಚಿಕನ್ ತಿಂದ್ರು ಮತ್ತೆ ಇನ್ನೇನು ಸಮಸ್ಯೆ ಬರಲಿಲ್ಲ ಅಂತ. ನೆಕ್ಸ್ಟ್ ಬಂದಾಗ ಫಾಲೋ ಅಪ್ ಬಂದಾಗ ಚಿಕನ್ ತಿಂದ್ರು ಸ್ವಾಮಿ ಏನು ತೊಂದರೆ ಆಗಲಿಲ್ಲ ಅಂತ ಖುಷಿಯಾಗಿ ಹೇಳ್ಕೊತಾರೆ. ಬಹುಶಃ ಪೈಲ್ಸ್ ಇಂದ ಅನುಭವಿಸುವಾಗ ಎಷ್ಟು ಪೇನ್ ಇರುತ್ತೋ ಅಷ್ಟು ಪೇನ್ ಅವರು ಟಾಲರೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸರ್, ಇವಾಗ ಹೈ ರಿಸ್ಕ್ ಇರುವಂತಹ ಕೆಲವು ಪೇಷಂಟ್ಸ್ ಇರ್ತಾರೆ, ಇಂತಹವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕಾದ್ರೆ ಯಾವ ರೀತಿಯ ಆಪರೇಷನ್ಗೆ ಒಳಗಾಗೋದು ಉತ್ತಮ? ಹೈ ರಿಸ್ಕ್ ಅಂದ್ರೆ ಏನು ಅಂತ ಫಸ್ಟ್ ಒಂದು ಸ್ವಲ್ಪ ತಿಳ್ಕೊಳ್ಳೋಣಂತೆ. ಅತಿ ಹೆಚ್ಚು ಬೊಜ್ಜಿದ್ದವ್ರನ್ನ ನಾವು ಹೈ ರಿಸ್ಕ್ ಅಂತಂತೀವಿ. ಈಗ ಕಿಡ್ನಿ ಸರಿ ಕೆಲಸ ಮಾಡದೇ ಇದ್ರೆ, ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದೆ ಇದ್ರೆ, ಬಿ ಪಿ ತುಂಬಾ ಜಾಸ್ತಿ ಇದ್ರೆ ಅಥವಾ ತುಂಬಾ ಕಮ್ಮಿ ಇದ್ರೆ, ಇವ್ರನ್ನೆಲ್ಲ ನಾವು ಹೈ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಒಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ಗಾಯತ್ರಿ ಅವರು. ಎಲ್ಲಿಂದ ಮಾತಾಡ್ತಾ ಇರೋದು ಗಾಯತ್ರಿ ಅವರೇ? ಮೇಡಮ್, ಕುವೆಂಪು ನಗರ ಕಾಲ್ ಮಾಡ್ತಿದ್ದೀನಿ. ಕುವೆಂಪು ನಗರ, ಡಾಕ್ಟರ್ ಇದಾರೆ, ಮಾತಾಡಿಮ್ಮ. ಹೇಳಿ ಹೇಳಿ ಗಾಯತ್ರಿ ಅವರೇ. ಸರ್, ಇದ್ರು ಒಂದು ಫೈಲ್ ಸ್ಟೈಲ್ ಬಂದಾಗ ತಕ್ಷಣನೇ ತಗೋಬೇಕಾದ ಟ್ರೀಟ್ಮೆಂಟ್ ಏನು ಸರ್? ಫೈಲ್ಸ್ ಕಾಯಿಲೆ ಬಂದಾಗ ಮತ್ತೆ ರಿಪೀಟ್ ಮಾಡಿ. ತಕ್ಷಣನೇ ತಗೋಬೇಕಾದ ಪ್ರಥಮ ಚಿಕಿತ್ಸಾ ವಿಧಾನ ಯಾವುದು? ಪ್ರಥಮ ಚಿಕಿತ್ಸೆ ವಿಧಾನ ಯಾವುದು? ನಿಮ್ಮ ಹಿಂದೆ ಒಬ್ರು ಯಾರೋ ಅದೇ ಪ್ರಶ್ನೆ ಕೇಳಿದ್ರು, ತಕ್ಷಣ ನಾವು ವೈದ್ಯರ ಹತ್ರ ಹೋಗಿ ತೋರಿಸ್ಕೋಬೇಕಾ ಅಂತಂದ್ಬಿಟ್ಟು ನಾನು ಅದಕ್ಕೊಂದು ಉತ್ತರ ಕೊಟ್ಟಿದ್ದೆ. ಮನೆ ಮದ್ದು ಮಾಡಬಹುದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಅಂತಂದ್ಬಿಟ್ಟು. ಕೆಲವರು ನೆಂಜರ ಯೂಸ್ ಮಾಡೋದ್ರಿಂದ ಫೈಲ್ಸ್ ತೊಂದರೆನ ನಿವಾರಣೆ ಮಾಡ್ಕೋತಾರೆ. ಹಾಗೆಯೇ ಗುದದ್ವಾರಕ್ಕೆ ವ್ಯಾಸ್ಲಿನ್ ಅಪ್ಲೈ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಫೈಲ್ಸ್ ತೊಂದರೆಗಳು ಕಡಿಮೆ ಆಗುತ್ತೆ. ತುಂಬ ಪೇನ್ ಇದ್ದಾಗ ನೋವು ನಿವಾರಕ ಮಾತ್ರೆಗಳನ್ನ ತಗೋಬಹುದು ನೀವೇನೇ. ಒಂದು 4-5 ದಿವಸಗಳಲ್ಲಿ ನಿಮ್ಮ ಪೈಲ್ಸ್ ತೊಂದರೆ ಪೂರ್ತಿ ಗುಣ ಆಗಲಿಲ್ಲ ಅಂತಂದ್ರೆ ಅವಾಗ ನೀವು ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದು ಸೂಕ್ತ. ಹಲೋ, ಹಲೋ ಸರ್, ಹಾಗೇನೆ ಸರ್, ಇದ್ರದ್ದು ಟ್ರೀಟ್ಮೆಂಟ್ ಕಾಸ್ಟ್ಲಿ ಇರುತ್ತಾ ಸರ್? ಟ್ರೀಟ್ಮೆಂಟ್ ಕಾಸ್ಟ್ಲಿ ಇರುತ್ತಾ? ಕೈಗೆಟುಕೋ ದರದಲ್ಲಿ ಇರುತ್ತಾ? ನಾನು ಈಗಾಗಲೇ ಹೇಳಿದ ಹಾಗೆ 80% ಆಫ್ ದಿ ಫೈಲ್ಸ್ ತೊಂದರೆಗಳು ಮೆಡಿಕಲಿ ಮ್ಯಾನೇಜ್ ಮಾಡ್ಬೋದು. ಒಂದು ಚಿಕಿತ್ಸೆ ಒಂದು 200-300 ರೂಪಾಯಿನಲ್ಲಿ ಇದೆಲ್ಲ ಮುಗ್ದು ಹೋಗುತ್ತೆ. ಶಸ್ತ್ರಚಿಕಿತ್ಸೆ ಬೇಕಾದಂತ ಪರಿಸ್ಥಿತಿ ಇದ್ದಾಗ ಹೌದು ಸ್ವಲ್ಪ ಮಟ್ಟಕ್ಕೆ ಖರ್ಚಾಗುತ್ತೆ. ಮಂಡ್ಯದಲ್ಲಿ ಇದಕ್ಕೆ ಸುಮಾರು ಒಂದು 20,000 ವರೆಗೂ ಖರ್ಚಾಗುತ್ತೆ. ವೆದರ್ ಇಟ್ ಈಸ್ ಎನ್ ಓಪನ್ ಆಪರೇಷನ್, ರೆಗ್ಯುಲರ್ ಆಗಿ ಮಾಡುವಂತ ಆಪರೇಷನ್ನು ಅಥವಾ ನಾವು ಮಾಡುವಂತ ಸ್ಪೆಷಲ್ ಆಪರೇಷನ್ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಸುಮಾರು ಒಂದು 20,000 ವರೆಗೂ ಖರ್ಚಾಗುತ್ತೆ. ಮೈಸೂರಿನಲ್ಲಿ ಒಂದು 40,000 ವರೆಗೂ ಖರ್ಚಾಗಬಹುದು. ಬೆಂಗಳೂರಿನಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ, ಆಯಾ ಸಿಟಿಗೆ ತಕ್ಕಂಗೆ ಅದು ವ್ಯತ್ಯಾಸ ಇರುತ್ತೆ. ಸೊ ತುಂಬಾ ಕಾಸ್ಟ್ಲಿ ಏನಿಲ್ಲ, ಬೇರೆ ಆಪರೇಷನ್ಸ್ಗೆ ಹೋಲ್ಸರೆ ಇದು ತುಂಬಾ ಕಾಸ್ಟ್ಲಿ ಏನಿಲ್ಲ. ಆದ್ರೆ ಕೆಲವು ಸಲ ಸ್ಟ್ಯಾಪ್ಲರ್ ಮೆಥಡ್, ಲೇಸರ್ ಮೆಥಡ್ ಅಂತ ಕೆಲವರು ಮಾಡ್ತಾರೆ, ಅದು ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಔಟ್ಕಮ್ ಒಂದೇನೆ, ನಾವು ಕ್ರಯೋ ಟೆಕ್ನಿಕಲ್ ಮಾಡೋದು, ಲೇಸರ್ ಟೆಕ್ನಿಕಲ್ ಮಾಡೋದು ಅಥವಾ ಸ್ಟ್ಯಾಪ್ಲರ್ ಅಂತ ಹೆಮರಾಡೆಕ್ಟಮಿ ಮಾಡೋದು, ಎಲ್ಲ ಟೆಕ್ನಿಕಲ್ಲು ಔಟ್ಕಮ್ ಒಂದೇನೆ. ಇನ್ಫ್ಯಾಕ್ಟ್ ಈ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕಲ್ಲಿ ಔಟ್ಕಮ್ ವಿಲ್ ಬಿ ಮಚ್ ಬೆಟರ್, ತುಂಬಾ ಉತ್ತಮವಾಗಿರುತ್ತೆ. ರೆಗ್ಯುಲರ್ ಆಪರೇಷನ್ಸ್ಗಿಂತ ಇದು ಉತ್ತಮ ಇರುತ್ತೆ. ಬಟ್ ಮಂಡ್ಯ ಬ್ಲಡ್ಗಳಲ್ಲಿ ನೀವು ಒಂದು 20,000 ಇದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಬಹುಶಃ ಇವತ್ತಿನ ಕಾಲದಲ್ಲಿ ಅದು ಬಹಳ ಹೆಚ್ಚು ಅಂತ ನಾನೇನು ಅನ್ಸೋದಿಲ್ಲ. ನಿಮ್ಮ ಪ್ರಶ್ನೆಗೆ ಮಾಹಿತಿ ಸಿಕ್ತು ಅಂತ ಅನ್ಕೊಳ್ತೀವಿ ಗಾಯತ್ರಿ ಅವರೇ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹೈ ರಿಸ್ಕ್ ಇರೋ ವ್ಯಕ್ತಿಗಳಿಗೆ, ಈಗ ಹೈ ರಿಸ್ಕ್ ಯಾವ್ದು ಅಂತ ಹೇಳಿದೆ, ಈಗ ಕಿಡ್ನಿ ಕೆಲಸ ಮಾಡದೇ ಇರೋರು, ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋರು ಅಥವಾ ಹೆಚ್ ಐ ವಿ ಕಾಯಿಲೆ ಇರೋರು, ಇನ್ನೇನಾದ್ರು ಬೇರೆ ದೋಷಗಳೆಲ್ಲ ಇದ್ದವ್ರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ. ಅಥವಾ ಬೇರೆ ಎಲ್ಲೋ ಒಂದು ಕ್ಯಾನ್ಸರ್ ಇದ್ದವ್ರನ್ನ, ಅವ್ರಿಗೆಲ್ಲ ಅನಸ್ತೀಷಾ ಕೊಡ್ಬೇಕಾದ್ರೆ ತುಂಬಾ ರಿಸ್ಕ್ ಆಗುತ್ತೆ. ಬಹಳಷ್ಟು ಇನ್ವೆಸ್ಟಿಗೇಷನ್ಸ್ ಮಾಡಿ ಎಲ್ಲನೂ ಮಾಡಿ ಮಾಡ್ಬೇಕಾಗತ್ತೆ. ಹೈ ರಿಸ್ಕ್ ಕನ್ಸೆಂಟ್ ಅಂತ ಅವ್ರು ತಗೊಂಡು ನಾವು ಆಪರೇಷನ್ ಮಾಡ್ತೀವಿ ಕನ್ವೆನ್ಷನಲ್ ಮೆಥಡ್ ಮಾಡ್ಬೇಕಾದ್ರೆ. ಬಟ್ ನಾವು ಮಾಡುವಂತ ಮಿನಿಮಲಿ ಇನ್ವೆಸಿವ್ ಟೆಕ್ನಿಕ್ ಅಲ್ಲಿ ಇದೆಷ್ಟೇ ಸಮಸ್ಯೆ ಇದ್ರೂ ನಾವು ಸ್ಥಳೀಯ ಅರಿವಳಿಕೆ, ಲೋಕಲ್ ಅನಸ್ತೀಷಾ ಕೊಟ್ಟು ಮಾಡೋದ್ರಿಂದಾಗಿ
ಸುಲಭವಾಗಿ ನಾವು ಮಾಡಿಬಿಡ್ಬೋದು. ಮಿನಿಮಲಿ ಇನ್ವೆಸಿವ್ ಟೆಕ್ನಿಕ್ ಅಲ್ಲಿ ನಾವು ಸುಲಭವಾಗಿ ಕಾಯಿಲೆನ ಗುಣ ಮಾಡಬಹುದು. ರೀಸೆಂಟ್ ಆಗಿ ಒಂದು ಪೇಷಂಟ್ ಹೀಗೆ ಆಯ್ತು, ಬೆಂಗಳೂರಲ್ಲಿ ಒಂದು 4-6 ಆಸ್ಪತ್ರೆ ಸುತ್ತಾಡ್ಕೊಂಡು ಬಂದಿದ್ರು, ಎಲ್ಲೂ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರು. ಅವ್ರಿಗೆ ತುಂಬಾ ರಕ್ತಹೀನತೆ ಇತ್ತು, ಕಿಡ್ನಿ ಕೆಲಸ ಮಾಡ್ತಿರ್ಲಿಲ್ಲ, ಹಾಗೇನೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಹಾರ್ಟ್ ಪ್ರಾಬ್ಲಮ್ಗೋಸ್ಕರ ಕೆಲವು ಮೆಡಿಸಿನ್ಸ್ ಎಲ್ಲ ತಗೋತಾ ಇದ್ರು. ಇದೆಲ್ಲ ತುಂಬಾ ಸಮಸ್ಯೆ ಇದ್ದಾಗ ಬೇರೆ ಬೇರೆ ಆಸ್ಪತ್ರೆಗಳನ್ನು ಅವರು ಮಾಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿದ್ದನ್ನ ನಾನು ಈಗ ಕಳೆದ ಒಂದು ತಿಂಗಳ ಹಿಂದೆ ಮಾಡಿಕೊಟ್ಟೆ. ಬಹಳ ಸಂತೋಷ ಪಟ್ಟರು ಅವರು. ಹಾಗೂ ಇದು ಅವರಲ್ಲಿ ಬಿಮಾ ಯೋಜನೆ ಕಾರ್ಡ್ ಇತ್ತು, ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಅಂತಂದ್ಬಿಟ್ಟು ಬಿಮಾ ಯೋಜನೆ ಕಾರ್ಡ್ ಅಲ್ಲಿ ನಾವು ಮಾಡ್ಕೊಟ್ಟಿದ್ರಿಂದ ಏನೂ ಖರ್ಚಾಗಲಿಲ್ಲ ಅವ್ರಿಗೆ, ಖರ್ಚಿಲ್ಲದೇನೆ ಉಚಿತವಾಗಿ ಅವರು ಮಾಡಿಸ್ಕೊಂಡು ಹೋಗುವಂಗಾಯ್ತು. ವೀಕ್ಷಕರೇ, ನೀವು ನಿಮ್ಮ ಪ್ರಶ್ನೆಗಳನ್ನ ನಮ್ಮ ಟಿವಿ ಪರದೆಯ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಡಾಕ್ಟರ್ ಸುರೇಶ್ ಅವರ ಹತ್ರ ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 08232465555, 08232465555. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆ ನೀವು ಪ್ರಶ್ನೆ ಕೇಳುವಾಗ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸರ್, ಒಂದು ಕಾಲರ್ ಸಿದ್ಧವಾಗಿದ್ದಾರೆ. ಹಲೋ. ಹಲೋ. ಹಾಂ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಸರ್ಗೋದೆ ಮಾತಾಡಬೇಕು. ತಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಮಾತಾಡ್ತಾ ಇರೋದು ಮೇಡಮ್? ಮಂಡ್ಯನೇ ಮೇಡಮ್. ಮಂಡ್ಯ. ಹಾ, ಮಾತಾಡಿ ಮೇಡಮ್. ಡಾಕ್ಟರ್ ಸುರೇಶ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಲಕ್ಷ್ಮಿ ಅವರೇ. ಸರ್, HIV ಪೇಷಂಟ್ಗಳಲ್ಲಿ ಪೈಲ್ಸ್ ತೊಂದರೆ ಜಾಸ್ತಿ ಇರುತ್ತೆ ಸರ್? HIV ಪೇಷಂಟ್ಗಳಲ್ಲಿ ಪೈಲ್ಸ್ ರೋಗ ಜಾಸ್ತಿ ಇರುತ್ತೆ ಅಂತ ತಮ್ಮ ಪ್ರಶ್ನೆ ಪ್ರಶ್ನೆ ಕೇಳ್ತಿದ್ದೀರಿ. ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ, ಹೌದು. ಯಾಕೆ ಅಂತಂದರೆ HIVನವರಲ್ಲಿ ಕೆಲವು ಮಟ್ಟಿಗೆ ಗುದದ್ವಾರ ಸಂಭೋಗ ಅಂತ ಇರುತ್ತೆ, ಏನಲ್ಲಿ ಇಂಟರ್ ಕೋರ್ಸ್ ಅಂತ ಹೇಳ್ತೀವಿ. ಏನಲ್ಲಿ ಇಂಟರ್ ಕೋರ್ಸ್ ಮಾಡೋರಿಗೆ HIV ಕಾಯಿಲೆನೂ ಜಾಸ್ತಿ ಇರುತ್ತೆ, ಹಾಗೆಯೇ ಪೈಲ್ಸ್ ಅಂಶನೂ ಜಾಸ್ತಿ ಇರುತ್ತೆ. ಯಾಕಂದರೆ ಅದೊಂದು ಅಬ್ನಾರ್ಮಲ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತ ನಾವು ಪರಿಗಣಿಸ್ತೀವಿ. ಹಾಗಿರೋದ್ರಿಂದ ಸ್ವಲ್ಪ ಪೈಲ್ಸ್ಗೆ ಸಂಬಂಧಪಟ್ಟಂಗೆ ತೊಂದರೆಗಳು ಹೆಚ್ಚು ಕಾಣಿಸುತ್ತೆ. ಸೊ HIV ಕಾಯಿಲೆ ಇದ್ದವರಲ್ಲಿ ಪೈಲ್ಸ್ ತೊಂದರೆ ಸ್ವಲ್ಪ ಹೆಚ್ಚಿರುತ್ತೆ, ಒಂದು. ಎರಡನೇದು, HIV ತೊಂದರೆ ಇದ್ದವರಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ದೇ ಆರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಮೇಲೆ ಮೇಲೆ ಇನ್ಫೆಕ್ಷನ್ ಆಗುತ್ತೆ, ಶರೀರದ ಯಾವುದೇ ಭಾಗದಲ್ಲಾದ್ರೂ ಇನ್ಫೆಕ್ಷನ್ ಆಗ್ಬೋದು, ಹೆಚ್ಚಾಗಿ ಗುದದ್ವಾರದಲ್ಲಾಗುತ್ತೆ. ಸೊ ಈ ಎರಡು ಕಾರಣಗಳಿಂದ HIV ಕಾಯಿಲೆ ಇರೋರಲ್ಲಿ ಪೈಲ್ಸ್ ಅಂದರೆ ಜಾಸ್ತಿ ಕಂಡು ಬರುತ್ತೆ. ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಧನ್ಯವಾದ ಲಕ್ಷ್ಮಿ ಅವರೇ. ಹಾ ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪೈಲ್ಸ್ ಕಾಯಿಲೆ ಗುಹ್ಯ ರೋಗವ? ಪೈಲ್ಸ್ ಕಾಯಿಲೆ ಗುಹ್ಯ ರೋಗ ಅಲ್ಲ. ಗುಹ್ಯ ರೋಗ ಅಂದರೆ ಇಂಗ್ಲೀಷ್ನಲ್ಲ ನಾವು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, SPD ಅಂತ ಅಂದ್ಬಿಟ್ಟು. HIVನ ನಾವು ಒಂದು SPD ಅಂತ ಪರಿಗಣಿಸ್ತೀವಿ. ಹಾಗೆಯೇ ಬೇರೆ ಬೇರೆ ಇದಕ್ಕೆಲ್ಲ ಬೇರೆ ಬೇರೆ ಗೊನೋರಿಯಾ ಅಂತಿದೆ, ಸೀಕ್ಲಿಸ್ ಅಂತಿದೆ, ಇವೆಲ್ಲವೂ HIV, ಇವೆಲ್ಲನೂ ನಾವು ಗುಹ್ಯ ರೋಗ ಅಂತಂತೀವಿ. ಆದರೆ ಪೈಲ್ಸ್ ಕಾಯಿಲೆ ಗುಹ್ಯ ರೋಗ ಅಲ್ಲ. ಅಫ್ಕೋರ್ಸ್ ಗುಹ್ಯ ರೋಗದಲ್ಲಿ ಕಂಡುಬರುವಂಥ ಕೆಲವು ಲಕ್ಷಣಗಳು ಇದರಲ್ಲೂ ಕಂಡುಬರುತ್ತೆ. ಏನಲ್ಲಿ ಇಂಟರ್ ಕೋರ್ಸ್ ಅಂತ ಮಾಡೋರಲ್ಲಿ ಫಿಷರ್ಸ್ ಮತ್ತೆ ಮತ್ತೆ ಆಗುತ್ತೆ. ಬಟ್ ಹಾಗಂತಂದ್ಬಿಟ್ಟು ಪೈಲ್ಸ್ ತೊಂದರೆ ನಾವು ಗುಹ್ಯ ರೋಗ ಅಂತ ಪರಿಗಣಿಸೋದಿಲ್ಲ, SPD ಅಲ್ಲ. ಆದ್ರೆ HIV ಇರೋರಲ್ಲಿ ಪೈಲ್ಸ್ ರೋಗ ಹೆಚ್ಚಾಗಿ ಹೆಚ್ಚಾಗಿ ಕಂಡುಬರುತ್ತೆ. ಸರ್, ನಾವು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡಿದ್ವಿ, ನಾಟಿ ವೈದ್ಯರ ಬಗ್ಗೆ ಮಾತಾಡಿದ್ವಿ, ಮುಂದುವರೆದು ಆಯುರ್ವೇದಿಕ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ಬಿಡೋಣ. ಈ ಪೈಲ್ಸ್ ಕಾಯಿಲೆಗೆ ಆಯುರ್ವೇದ ವಿಧಾನದಲ್ಲಿ ಚಿಕಿತ್ಸೆ ಇದೆಯಾ? ಬಹಳಷ್ಟು ಜನ ಆಯುರ್ವೇದಿಕ್ ವೈದ್ಯರು ಇವತ್ತು ಪೈಲ್ಸ್ ಕಾಯಿಲೆಗೆ ಚಿಕಿತ್ಸೆ ನೀಡ್ತಾ ಬರ್ತಾ ಇದ್ದಾರೆ. ಕೆಲವರು ಆಯುರ್ವೇದಿಕ್ ಪದ್ಧತಿನಲ್ಲೇ ಮೆಡಿಸಿನ್ಸ್ ಕೊಟ್ಟು ಕಡಿಮೆ ಮಾಡ್ತಿದ್ದಾರೆ, ಕೆಲವರು ಅಲೋಪತಿ ಮೆಡಿಸಿನ್ಸ್ ಯೂಸ್ ಮಾಡಿ ಕಾಯಿಲೆನ ಕಡಿಮೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಶೇಕಡ 80% ಪೈಲ್ಸ್ ತೊಂದರೆನ ಮೆಡಿಸಿನ್ಸ್ ಎಲ್ಲ ಕಡಿಮೆ ಮಾಡ್ಬೋದು. ಅದು ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು ಅಥವಾ ಅಲೋಪತಿಕ್ ಮೆಡಿಸಿನ್ ಆಗಿರ್ಬೋದು, ಎರಡೂ ಕಾರಣಗಳಿಂದ ಪೈಲ್ಸ್ ರೋಗ ಗುಣ ಆಗುತ್ತೆ. ಶಸ್ತ್ರಚಿಕಿತ್ಸೆ ವಿಧಾನಕ್ಕೆ ಬಂತು ಅಂತಂದರೆ ಆಯುರ್ವೇದಿಕ್ ವಿಧಾನದಲ್ಲಿ ಫಿಶುಲಾ ಅಂತ ಒಂದು ಕಾಯಿಲೆಗೆ ಮಾತ್ರ ಕ್ಷಾರಸೂತ್ರ ಅನ್ನೋ ಒಂದು ಟೆಕ್ನಿಕ್ ಇದೆ. ಫಿಶುಲಾ ಕಾಯಿಲೆಗಳನ್ನು ಮಾತ್ರ ಅವರು ಒಂದು ಶಸ್ತ್ರಚಿಕಿತ್ಸೆ ಮುಖಾಂತರ ಗುಣ ಮಾಡ್ಬೋದು. ಹೆಮರಾಯ್ಡ್ಸು ಅಥವಾ ಫಿಷರ್ಸು ಅಥವಾ ಇನ್ಯಾವುದಾದ್ರು ಬೇರೆ ತೊಂದರೆಗಳನ್ನು ನಿವಾರಣೆ ಮಾಡಬೇಕು ಅಂದರೆ ನಮ್ಮ ಆಧುನಿಕ ವೈದ್ಯ ವಿಜ್ಞಾನ ಪದ್ಧತಿಯಲ್ಲಿರುವಂಥ ಶಸ್ತ್ರಚಿಕಿತ್ಸೆನೇ ಅವರು ಮಾಡಬೇಕಾಗುತ್ತೆ. ಈಗ ಆಯುರ್ವೇದಿಕ್ನಲ್ಲೂ ಶಸ್ತ್ರಚಿಕಿತ್ಸಕರು ಬಂದಿದ್ದಾರೆ, ಸರ್ಜನ್ಸು, ಅವರು ಸಹ ಕ್ಷಾರಸೂತ್ರ ಅನ್ನೋ ಒಂದು ಟೆಕ್ನಿಕಲ್ಲಿ ಫಿಶುಲಾ ಮಾಡಿಕೊಡ್ತಾರೆ. ಉಳಿದ ಯಾವುದಾದ್ರು ಬೇರೆ ರೀತಿಯ ಪೈಲ್ಸ್ನ ನಿವಾರಣೆ ಮಾಡಬೇಕು ಆಪರೇಷನ್ ಮುಖಾಂತರ ಅಂತಂದರೆ ನಮ್ಮ ಮಾಡರ್ನ್ ಮೆಡಿಸಿನ್ ಅಲೋಪತಿನಲ್ಲಿ ಏನು ನಾವು ಈಗ ಕಲ್ತಿರ್ತೀವಿ ಅದೇ ಟೆಕ್ನಿಕಲ್ಲಿ ಅವ್ರು ಗುಣ ಮಾಡ್ತಾರೆ. ಸೊ ಆಯುರ್ವೇದಿಕ್ನಲ್ಲಿ ಕ್ಷಾರಸೂತ್ರ ಬಿಟ್ಟರೆ ಬೇರೆ ಟೆಕ್ನಿಕ್ ಇಲ್ಲ.
ಸರ್, ಈ ಫೈಲ್ಸ್ ಕಾಯಿಲೆ ಅಂತಂದ್ರೆ ಒಂದ್ ರೀತಿ ಭಯ, ಆತಂಕ, ದುಗುಡ, ದುಃಖ, ದುಮ್ಮಾನ, ಜೊತೆಗೆ ಮುಜುಗರ ಎಲ್ಲದಕ್ಕಿಂತ ಹೆಚ್ಚಾಗಿ. ಈ ಮುಜುಗರದಿಂದ ಎಷ್ಟೋ ಮಂದಿ ವೈದ್ಯರ ಬಳಿ ಬರೋದಕ್ಕೆ ಒಂದ್ ರೀತಿ ಹೆದರ್ಕೊಳ್ತಾರೆ. ಈ ಪೈಲ್ಸ್ ರೋಗ ನಿರ್ಲಕ್ಷಿಸಿದ್ರೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಉಂಟಾಗ್ಬೋದು ಅನ್ನೋ ಪ್ರಶ್ನೆಗೆ ಒಂದು ಕಾಲ್ ತಗೊಂಡು ನಾವು ಮಾತಾಡೋಣ. ಹಲೋ, ಹಾ ನಮಸ್ತೆ. ನಮಸ್ತೆ ಮೇಡಮ್ ಸ್ವರ್ಣ. ಸುಮಾ ಅಂತ ಫೋನ್ ಮಾಡ್ತಿರೋದು. ಸುಮಾ, ಹಾ ಸುಮಾ ಅವರೇ, ಸುರೇಶ್ ಅವರಿದ್ದಾರೆ, ಮಾತಾಡಿ. ಸರ್, ಪೈಲ್ಸ್ ಆಪರೇಷನ್ ಆದ್ಮೇಲೆ ಮಲ ಸ್ವಲ್ಪ ಕಂಟ್ರೋಲ್ ಅಂತ ಹೇಳ್ತಾರೆ, ಪರಿಹಾರ ಏನ ಹೇಳ್ತಾರೆ? ಪೈಲ್ಸ್ ಆಪರೇಷನ್ ಆದ್ಮೇಲೆ ಮಲ ವಿಸರ್ಜನೆ ಕಂಟ್ರೋಲ್ ಕರೆಕ್ಟ್ ಆಗಿ ಇರೋದಿಲ್ಲ ಅಂತಂದ್ಬಿಟ್ಟು. ಹೌದು, ಕೆಲವು ಸಲ ಮಾಡೋ ಟೆಕ್ನಿಕ್ ಅಷ್ಟು ಸೂಕ್ತವಾಗಿಲ್ಲದೆ ಹೋದ್ರೆ ಅಥವಾ ಕನ್ವೆನ್ಷನಲ್ ಆಪರೇಷನ್ ಮುಖಾಂತರ ಮಾಡಿದಾಗ ಸ್ವಲ್ಪ ಗುದದ್ವಾರದ ಕಂಟ್ರೋಲ್ ತಪ್ಪೋಗುತ್ತೆ. ಗುದದ್ವಾರ ಸ್ವಲ್ಪ ವೀಕ್ ಆಗ್ಬಿಡುತ್ತೆ, ಕಂಟ್ರೋಲ್ ತಪ್ಪುತ್ತೆ. ನಿಜ, ನಾವು ಮಾಡ್ಕೊಡೋ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕಲ್ಲಿ ಈ ಸಮಸ್ಯೆ ಇರೋದಿಲ್ಲ. ರೆಗ್ಯುಲರ್ ಆಗಿ ಮಾಡೋವಂಥ ಕನ್ವೆನ್ಷನಲ್ ಆಪರೇಷನ್ ಈಗ ಸ್ವಲ್ಪ ಹೊತ್ತಿಂದ ನಾನು ಡಿಸ್ಕಸ್ ಮಾಡಿದ್ದೆ, ಎರಡು ರೀತಿಯ ಆಪರೇಷನ್ಸ್ ಅಂತಂದ್ಬಿಟ್ಟು. ಕನ್ವೆನ್ಷನಲ್ ಅಂದ್ರೆ ರೆಗ್ಯುಲರ್ ಆಗಿ ಎಲ್ಲ ಸರ್ಜನ್ಗಳು ಮಾಡುವಂತ ಆಪರೇಷನ್ ಅಲ್ಲಿ ಈ ಆಪರೇಷನ್ ಮಾಡಿದ್ಮೇಲೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಮುಖ್ಯವಾಗಿ ಗುದದ್ವಾರದ ಕಂಟ್ರೋಲ್ ಸ್ವಲ್ಪ ತಪ್ಪೋಗುತ್ತೆ. ಸೊ ಹೂಸವ ಸಮಯದಲ್ಲಿ ಸ್ವಲ್ಪ ಮಲ ವಿಸರ್ಜನೆ ಲೀಕ್ ಆಗುವಂತದ್ದು ಇದೆಲ್ಲ ಸಹಜವಾಗಿರುತ್ತೆ. ಅದು ನೀವು ಹೇಳ್ದಂಗೆ ಅದೊಂದು ವಾಸ್ತವಾಂಶ. ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಕೆಲವು ವ್ಯಾಯಾಮಗಳನ್ನ ಹೇಳ್ಕೊಡ್ತೀವಿ. ಏನ್ ವ್ಯಾಯಾಮ ಅಂತಂದ್ರೆ, ಗುದದ್ವಾರನ ಸಂಕುಚಿತಗೊಳಿಸೋದು, ಹಿಗ್ಸೋದು ಅಂದ್ರೆ ಕಾಂಟ್ರಾಕ್ಟ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು. ಇದೊಂದು ವ್ಯಾಯಾಮನ ದಿನಕ್ಕೆ 1000 ಸಲ ನಾವು ಮಾಡಲಿಕ್ಕೆ ರೋಗಿಗಳಿಗೆ ಹೇಳ್ತೀವಿ. ಇದು ಮಾಡೋದ್ರಿಂದ ಇದನ್ನ ಪೆರಿನಿಯಲ್ ಎಕ್ಸಸೈಸಸ್ ಅಥವಾ ಕೆಗೆಲ್ಸ್ ಎಕ್ಸಸೈಸಸ್ ಅಂತ ನಾವು ಮೆಡಿಕಲ್ ಟರ್ಮಲ್ಲಿ ಹೇಳ್ತೀವಿ. ಈ ಎಕ್ಸಸೈಸ್ನಿಂದ ಕ್ರಮೇಣ ಕಕ್ಕಸಿನ ಕಂಟ್ರೋಲ್ ಅವ್ರಿಗೆ ಸಿಗುತ್ತೆ. ಇದು ಜನಕ್ಕೆ ನಾನು ಉದಾಹರಣೆ ಕೊಡೋದೇನು ಅಂದ್ರೆ, ದನ ತೊಪ್ಪೆ ಹಾಕುವಾಗ ಒಂದು ಲಾಸ್ಟಲ್ ಮಾಡುತ್ತೆ. ಆ ಥರ ಬಹಳ ಜನ ನಮ್ಮ ಜನ ಹಳ್ಳಿ ಜನ ಅದನ್ನು ಗಮನಿಸಿರ್ತಾರೆ, ಹಾಗಾಗಿ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋತಾರೆ. ಆ ರೀತಿಯ ಎಕ್ಸಸೈಸ್ ನೀವು ಮಾಡೋದ್ರಿಂದ ಕ್ರಮೇಣ ನಿಮಗೆ ಗುದ್ದದ್ವಾರದ ಮೇಲೆ ಕಂಟ್ರೋಲ್ ಹಿಡಿತಾ ಸಿಗುತ್ತೆ. ಸೊ ಹಾಗಾಗಿ ಇದು ಹೆಚ್ಚಿನ ಸಮಸ್ಯೆ ಕೊಡೋದಿಲ್ಲ. ಆ ಥರ ಸಮಸ್ಯೆ ಇದ್ದವರು ಇದೊಂದು ವ್ಯಾಯಾಮನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಅದೇ ರೀತಿ ಕೆಲವು ಸ್ತ್ರೀಯರಿಗೆ ಈ ಯೂಟ್ರಸ್ ಜಾರ್ಕೊಂಡಿರುತ್ತೆ, ಯೂಟ್ರಸ್ ಪ್ರೊಲಾಪ್ಸ್ ಅಂತ ಹೇಳ್ತೀವಿ, ಅಂತ ಸಮಯದಲ್ಲೂ ಈ ವ್ಯಾಯಾಮ ಬಹಳಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಅದಲ್ಲದೇನೆ ಲೇಡೀಸ್ ಅಲ್ಲಿ ಕೆಲವು ಸಲ ಯೂರಿನ್ ಕಂಟ್ರೋಲ್ ತಪ್ಪಿರುತ್ತೆ, ಕಡಿಮೆ ಇರುತ್ತೆ, ಎಸ್ಪೆಷಲಿ ಡೆಲಿವರಿ ಆದ್ಮೇಲೆ ಆ ಜಾಗ ಸ್ಟ್ರೆಚ್ ಆಗ್ಬಿಟ್ಟು ಸ್ವಲ್ಪ ಯೂರಿನ್ ಕಂಟ್ರೋಲ್ ಕಡಿಮೆ ಇರುತ್ತೆ. ಅರ್ಜೆಂಟ್ ಆದಾಗ ತಕ್ಷಣ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಫೀಲಿಂಗ್ ಎಲ್ಲ ಇರುತ್ತೆ. ಅವ್ರಿಗೂ ನಾನು ಹೇಳೋದೇನು ಅಂದ್ರೆ, ಇದೊಂದು ಅತ್ಯುತ್ತಮವಾದ ವ್ಯಾಯಾಮ. ಹೆರಿಗೆ ಆದ ನಂತರದಿಂದ ಈ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿದ್ರೆ ಬಹಳಷ್ಟು ದಿನಕ್ಕೆ ಆ ಪೆರಿನಿಯಲ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಗುದದ್ವಾರ ಮತ್ತೆ ರೀಸಸ್ ಮಾಡೋ ಜಾಗ ಎರಡರದ್ದು ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ಲಕ್ಷ್ಮಿ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ ಸರ್, ಒಂದ್ ವೇಳೆ ಈ ಮೂಲವ್ಯಾಧಿ ರೋಗವನ್ನ ನಿರ್ಲಕ್ಷಿಸಿದ್ರೆ ವ್ಯತಿರಿಕ್ತ ಪರಿಣಾಮ ಏನಾಗುತ್ತೆ? ಬಹಳಷ್ಟು ಸಂದರ್ಭಗಳಲ್ಲಿ ಸಫರಿಂಗ್ ಇರುತ್ತೆ. ರೋಗಿಗಳು ನಿರ್ಲಕ್ಷ್ಯ ಮಾಡಿದ್ರೆ ತುಂಬಾ ಸಫರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕೆಲವು ಸಲ ರಕ್ತಸ್ರಾವ ಜಾಸ್ತಿಯಾಗಿ ಅನಿಮಿಕ್ ಆಗ್ಬಿಡ್ತಾರೆ. ಅನಿಮಿಯಿಂದ ಬೇರೆ ಥರದ ಸೈಡ್ ಎಫೆಕ್ಟ್ಸು, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ, ಸುಸ್ತಾಗೋದು, ನಿತ್ರಾಣರಾಗೋದು ಇದೆಲ್ಲ ಆಗುತ್ತೆ. ಹಾಗೆ ಫಿಶರ್ಸ್ನಿಂದಾಗಿ ಬ್ಲೀಡಿಂಗ್ ಆಗುತ್ತೆ, ನೋವು ಸಹ ತುಂಬ ಇರುತ್ತೆ. ಆ ಕಾರಣದಿಂದ ತುಂಬ ನರಳ್ತಾರೆ, ಕೆಲವು ಸಲ ಡಿಪ್ರೆಷನ್ಗೂ ಹೋಗ್ಬಿಡ್ತಾರೆ. ಯಾರ ಜೊತೆನೂ ಅವ್ರು ಸೇರ್ಕೊಳ್ಳೋದಿಲ್ಲ, ಮನೆ ಒಳಗಡೆ ಇರ್ತಾರೆ. ಹೊರಗಡೆ ಹೋದ್ರೆ ಹೇಗಪ್ಪ ಆ ನೋವು ಬಂದಾಗ ತಡೆಯೋದು ಅನ್ನೋ ಒಂದು ಕಾರಣದಿಂದ ಡಿಪ್ರೆಷನ್ಗೂ ಹೋಗ್ತಾರೆ. ಇದು ನಿರ್ಲಕ್ಷ್ಯ ಸಲ್ದು. ಕೆಲವು ಸಲ ಫಿಶ್ಚುಲ ಅನ್ನೋ ಕಾಯಿಲೆನಲ್ಲಿ ಅವರಿಂದ ಸ್ವಲ್ಪ ಬ್ಯಾಡ್ ಸ್ಮೆಲ್ ಹೊರಬರ್ತಾ ಇರುತ್ತೆ ಫಿಶ್ಚುಲ ಕಾಯಿಲೆಗಳಿಂದ. ಅದರಿಂದಾಗೂ ಅವರು ಜನಸಾಮಾನ್ಯರ ಜೊತೆ ಬೆರೆಯೋದನ್ನು ಕಡಿಮೆ ಮಾಡಿಬಿಡ್ತಾರೆ, ಸೋಷಿಯಲೈಸೇಷನ್ ಕಡಿಮೆ ಆಗೋಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಸಫರಿಂಗು ಒಂದು. ಎರಡನೇದು ಅಪರೂಪಕ್ಕೆ ಗುದದ್ವಾರಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ಇದ್ದರೆ ಭಾಳ ಜನ ಇದು ಮಾಮೂಲು ಪೈಲ್ಸ್ ಇರಬಹುದು ಅಂತ ನಿರ್ಲಕ್ಷ್ಯ ಮಾಡಿ ವೈದ್ಯರ ಹತ್ರ ತೋರಿಸ್ಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಆದರೆ ಇದಕ್ಕೆ ನಿರ್ಲಕ್ಷ್ಯ ಮಾಡಬಾರ್ದು. ಒಂದ್ಸಲ ಚೆಕಪ್ ಮಾಡಿಕೊಂಡು ಏನು ಸೀರಿಯಸ್ ಆಗಲಿಲ್ಲ ಇಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳೋದು ಒಳ್ಳೆಯದು. ನನ್ನ ಹತ್ರ ಅಂತೂ ವಾರದಕ್ಕೆ ಒಬ್ಬರು ಇಬ್ಬರು ಪೈಲ್ಸ್ ತೊಂದರೆ ಅಂತ ತೋರಿಸ್ಕೊಳ್ಳೋಕೆ ಬರೋರಿಗೆ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಕಡೆ ನಾಟಿ ವೈದ್ಯ ಅಲ್ಲಿ ಇಲ್ಲಿ ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಗುಣ ಆಗಿರೋದಿಲ್ಲ,
ಇನ್ಫೆಕ್ಷನ್ಸ್ ಜಾಸ್ತಿ ಆಗಿರುತ್ತೆ ಅನ್ಸುತ್ತೆ. ಇನ್ಫೆಕ್ಷನ್ ಅಂತ ಅನ್ಕೊಂಡಿರ್ತೀರ, ಆದ್ರೆ ಒಳಗಡೆ ಕ್ಯಾನ್ಸರ್ ಇರುತ್ತೆ. ಸೊ ಮೆಡಿಸಿನ್ಸ್ ತಗೊಂಡಾಗ ಇನ್ಫೆಕ್ಷನ್ ಪಾರ್ಟ್ ಕಡಿಮೆ ಆಗಿರುತ್ತೆ, ಸ್ವಲ್ಪ ಅವ್ರಿಗೆ ಸಮಾಧಾನ ಸಿಕ್ಕಿರುತ್ತೆ. ವಾಸಿ ಆಗಿದೆ ಅಂತ ಅನ್ಕೋತಾರೆ, ಆದ್ರೆ ಪೂರ್ತಿ ವಾಸಿ ಆಗಿರೋದಿಲ್ಲ. ನಮ್ಮ ಹತ್ರ ಬಂದಾಗ ನಾವು ಒಳಗಡೆ ಬೆರಳು ಹಾಕಿ ನೋಡಿದಾಗ ಅಥವಾ ಲೈಟ್ ಬಿಟ್ಟು ನೋಡಿದಾಗ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಆದಷ್ಟು ನಿರ್ಲಕ್ಷ್ಯ ಸಲ್ಲದು. ಎಕ್ಸ್ಪೀರಿಯನ್ಸ್ಡ್ ವೈದ್ಯರ ಹತ್ರ, ಅನುಭವಿ ಡಾಕ್ಟರ್ ಹತ್ರ ಒಂದ್ಸಲ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ಸೂಕ್ತ. ಒಳಗಡೆ ಗುದದ್ವಾರದ ಒಳಗಡೆ ಬೆರಳು ಹಾಕಿ ಪರೀಕ್ಷೆ ಮಾಡಿ ನೋಡಬೇಕು. ಯಾಕಂದ್ರೆ ನಾನು ಇವತ್ತು ನೋಡ್ತೀನಿ, ಬಹಳಷ್ಟು ಜನ ನಮ್ಮ ಅಲೋಪತಿ ವೈದ್ಯರು ಸಹ ಬೆರಳು ಹಾಕಿ ಪರೀಕ್ಷೆ ಮಾಡೋಕೆ ಹೋಗೋದಿಲ್ಲ. ಏನು ಸ್ಕ್ಯಾನಿಂಗ್ ಓಡಿದ್ದು ಪರೀಕ್ಷೆ ಬರ್ಕೊಟ್ಬಿಡ್ತಾರೆ. ಬಟ್ ಬೆರಳು ಹಾಕಿ ಪರೀಕ್ಷೆ ಮಾಡೋದು ತುಂಬ ಇಂಪಾರ್ಟೆಂಟು. ಒಳಗಡೆ ಲೈಟ್ ಬಿಟ್ಟು ನೋಡೋದು ತುಂಬ ಇಂಪಾರ್ಟೆಂಟು. ಬೇಸಿಕ್ ಟೆಕ್ನಿಕ್ಸಲ್ಲಿ ನಾವು ಚೆಕ್ ಮಾಡ್ತು ಅಂತಂದರೆ ಕ್ಯಾನ್ಸರ್ ಕಾಯಿಲೆಗಳನ್ನು ಆದಷ್ಟು ಬೇಗನೆ ನಾವು ಕಂಡುಹಿಡಿಬೋದು, ಗುಣಪಡಿಸಬಹುದು. ಸರ್, ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಅಂತಂದ್ರೆ, ಗರ್ಭಿಣಿ ಸ್ತ್ರೀಯರಲ್ಲಿ ಪೈಲ್ಸ್ ಕಾಯಿಲೆ ಕಾಣಿಸಿದ್ರೆ ಅವರಿಗೆ ಏನಾದರೂ ನಾವು ಮೆಡಿಸಿನ್ಸ್ ಅನ್ನ ಕೊಟ್ಟರೆ ಭ್ರೂಣಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ? ಹಾ ಹಾ, ಗರ್ಭಿಣಿಯರಲ್ಲಿ ಮತ್ತೆ ಬಾಣಂತಿಯರಲ್ಲಿ ನಾನು ಈಗಾಗಲೇ ಹಿಂದೆ ಹೇಳಿದ್ದೆ, ಕಳೆದ ಸಂಚಿಕೆಯಲ್ಲಿ ಪೈಲ್ಸ್ ತೊಂದರೆ ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ. ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸದಿಂದ ಹಾಗಾಗತ್ತೆ. ಪ್ಲಸ್ ಅವ್ರಿಗೆ ಆಹಾರದ ಪಥ್ಯ ಏನೇನೋ ಅನವಶ್ಯಕವಾಗಿ ಪಥ್ಯ ಮಾಡ್ತಾರೆ, ಹಾಗಾಗಿ ಸಮಸ್ಯೆ ಬರುತ್ತೆ. ಅವರು ನೀರಿನಂಶ ಜಾಸ್ತಿ ಉಪಯೋಗಿಸೋದಿಲ್ಲ, ಹಣ್ಣು ತರಕಾರಿಗಳು ಹೆಚ್ಚಿಗೆ ಉಪಯೋಗಿಸೋದಿಲ್ಲ, ಅದರಿಂದ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆ ಬರುತ್ತೆ. ಅವ್ರಿಗೆ ನಾವು ಮೆಡಿಸಿನ್ಸ್ ಕೊಡ್ಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅವರು ಗರ್ಭಿಣಿಯರು ಅಥವಾ ಬಾಣಂತಿಯರು ಅವರು ಇದನ್ನು ಮುಚ್ಚಿಟ್ಕೋಬಾರ್ದು. ನಾನು ಗರ್ಭಿಣಿ ಅಂತಂದ್ಬಿಟ್ಟು ಹೇಳ್ಕೋಬೇಕು. ಫಸ್ಟ್ ತ್ರೀ ಮಂತ್ಸಲ್ಲಿ ನಾವು ಆದಷ್ಟು ಮೆಡಿಸಿನ್ಸ್ನ ನಾವು ಅವಾಯ್ಡ್ ಮಾಡ್ತೀವಿ. ಫಸ್ಟ್ ತ್ರೀ ಮಂತ್ಸ್ ತುಂಬ ಕ್ರೂಷಿಯಲ್ಲು. ಮಗುವಿನ ಅಂಗಾಂಗಗಳು ಬೆಳೀತಾ ಇರುತ್ತೆ, ಆಗಲೇ ಫಾರ್ಮ್ ಆಗ್ತಾ ಇರುತ್ತೆ. ನಾವು ಕೊಡೋ ಮೆಡಿಸಿನ್ಸಿಂದ ಭ್ರೂಣಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇನೆವಿಟೇಬಲ್ ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ತುಂಬ ಸೇಫ್ ಆಗಿರೋ ಮೆಡಿಸಿನ್ಸ್ ಕೊಟ್ಟು ನಾವು ಮಾಡ್ತೀವಿ. 3 ತಿಂಗಳ ನಂತರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ಆದ್ರೂ ಸಹ ಗರ್ಭಿಣಿಯರಲ್ಲಿ ಮತ್ತು ಬಾಣಂತಿಯರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸೇಫ್ ಆಗಿರೋ ಮೆಡಿಸಿನ್ಸ್ ಕೊಡ್ತೀವಿ. ಬೆಸ್ಟ್ ಮೆಡಿಸಿನ್ಸ್ ಕೊಡೋಕ್ಕಾಗದೇ ಇರ್ಬೋದು, ಬಟ್ ಸೇಫ್ ಮೆಡಿಸಿನ್ಸ್ ನಾವು ಖಂಡಿತ ಕೊಡಬೇಕಾಗುತ್ತೆ. ಈ ಬಾಣಂತಿಯರಲ್ಲೂ ಸಹ ಫೀಡ್ ಮಾಡೋದ್ರಿಂದ ಆ ಮಕ್ಕಳಿಗೆ ಏನೋ ಸಮಸ್ಯೆ ಆಗಲ್ವಾ? ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆ, ಗರ್ಭಿಣಿಯರಲ್ಲಿ ಆಗೋ ಸಮಸ್ಯೆ ಆಗದೇ ಇರ್ಬೋದು, ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆ. ಯಾಕಂದ್ರೆ ನಾವು ಕೊಡೋ ಮೆಡಿಸಿನ್ಸ್ ಹಾಲಲ್ಲಿ ಸೆಕ್ರೇಟ್ ಆಗಿ ಮಗುಗೆ ಹೋಗುತ್ತೆ, ಹಾಗಾಗಿ ಅಲ್ಲಿಯೂ ಸಹ ನಾವು ನೋಡಿಕೊಂಡು ಸೂಕ್ತವಾದ ಮೆಡಿಸಿನ್ಸ್ ಕೊಡ್ತೀವಿ. ಹಾಗಾಗಿ ನಾವು ರೋಗಿಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಗರ್ಭಿಣಿ ಇರೋ ಅಥವಾ ಬಾಣಂತಿರಿದ್ರೆ ದಯವಿಟ್ಟು ವೈದ್ಯರ ಹತ್ರ ಮುಂಚೆನೆ ಹೇಳ್ಕೊಂಡ್ಬಿಡಿ ಅಂತ ಹೇಳ್ತೀವಿ. ಇನ್ನೊಂದು ನಾನು ಈ ವಿಷಯದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ, ಗರ್ಭಿಣಿಯರು ಆಗಿರಬಹುದು ಅಂತ ಅನುಮಾನ ಇದ್ರೂ ಅವರು ತೆಗೆಕೊಂಡು ಬಿಡಬೇಕು. ಓ, ಇನ್ನೂ ಗ್ಯಾರಂಟಿ ಆಗಿಲ್ಲ ನಾವು ಗರ್ಭಿಣಿಯಿಂದ, ಈಗಷ್ಟೇ ತಿಂಗಳ ಮೇಲೆ 1 ದಿವಸ ಆಗಿದೆ, 2 ದಿವಸ ಆಗಿದೆ ಅಥವಾ ಪೀರಿಯಡ್ಸ್ ಆಗಿ 20 ದಿವಸ ಆಗಿದೆ ಅಂತ ಅಂದ್ರೂ ಸಹ ಅವರು ಅದನ್ನ ವೈದ್ಯರ ಹತ್ರ ಹೇಳಬೇಕು. ಯಾಕಂದ್ರೆ ಪೀರಿಯಡ್ಸ್ ಆದ 14ನೇ ದಿವಸ ಆದ ನಂತರ ನಾವು ಒಬ್ಬ ಮಹಿಳೆನ ಗರ್ಭಿಣಿ ಆಗಿರ್ಬೋದು ಅಂತ ಸಸ್ಪೆಕ್ಷನ್ ಅಲ್ಲೇ ನೋಡಬೇಕು. ಅನ್ಲೆಸ್ ಅವರು ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಆಗಿದ್ರೆ ನಾವು ಆ ಥರ ನೋಡಲ್ಲ. ಅಥವಾ ಬೇರೆ ಯಾವ್ದಾದ್ರು ಫ್ಯಾಮಿಲಿ ಪ್ಲಾನಿಂಗ್ ಫಾಲೋ ಮಾಡ್ತಾ ಇದ್ರೆ ನಾವು ಪರವಾಗಿಲ್ಲ ಅಂತೀವಿ. ಇಲ್ಲ ಅಂದರೆ 14ನೇ ದಿವಸ ಆದ ನಂತರ ಅವರು ಪ್ರೆಗ್ನೆನ್ಸಿ ಇರೋ ಸಾಧ್ಯತೆ ಇರುತ್ತೆ. ಅವಾಗ ವೈದ್ಯರ ಹತ್ರ ಅವ್ರು ಹೇಳಬೇಕು, ನಾವು ಅವಾಗ ತುಂಬ ಸೇಫ್ ಆಗಿರೋ ಮೆಡಿಸಿನ್ಸ್ ಕೊಡ್ತೀವಿ. ಇಲ್ಲಾಂದರೆ ಸಾಧ್ಯವಾದರೆ ಮೆಡಿಸಿನ್ಸ್ನ ಕೊಡೋದನ್ನು ಪೋಸ್ಟ್ಪೋನ್ ಮಾಡ್ತೀವಿ. ಸರ್, ಈಗ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ನೀವು ಹೇಳಿದ್ರೆ ಬಾಣಂತಿಯರಿಗೆ ಕೊಡುವಂತ ಫುಡ್ ಐಟಮ್ಸ್ ಬೇರೆ ತರ ಇರುತ್ತೆ ಅಂತ, ಯಾವ ರೀತಿ ಫುಡ್ ನ ನಾವು ಇದು ಮಾಡಿದ್ರೆ ಕನ್ಸ್ಯೂಮ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗಬಹುದು? ಸಮಹೌ ನಾವು ಅವೈಜ್ಞಾನಿಕ ಪದ್ಧತಿನಲ್ಲಿ ಬಾಣಂತಿಯರಿಗೆ ಆಹಾರ ಕೊಡ್ತೀವಿ, ಅದು ಒಳ್ಳೇದಲ್ಲ. ಯಾಕಂದ್ರೆ ಇದು ಮೇಜರ್ ಪ್ರಾಬ್ಲಮ್, ಖಂಡಿತ ಎಷ್ಟೋ ಮಂದಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಡಾಕ್ಟರ್ಗೆ ಏನ್ ಗೊತ್ತು ಅಂತ ಹೇಳುವಂತ ಮಂದಿನೇ ಹೆಚ್ಚು. ಅದು ಮಂಡ್ಯದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಿಜ ಅವರ ನಂಬಿಕೆನೇ ಪ್ರಧಾನವಾಗಿ ಆಗಿರುವಂತದ್ದು. ಹಾಗಾಗಿ ದಯವಿಟ್ಟು ಒಂದು ತಿಳುವಳಿಕೆಯನ್ನ ನಮ್ಮ ವೀಕ್ಷಕರಿಗೆ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ, ಅದು ಜನಕ್ಕೆ ಕನ್ವೆ ಮಾಡೋಂತ ತುಂಬಾ ಇದೆ. ಬಾಣಂತಿಯರಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳ ಸೇವನೆ ತುಂಬ ಒಳ್ಳೆಯದು. ನಮ್ಮ ಜನಕ್ಕೆ ಮುಂಚಿನೂ ಬಾಣಂತಿಯರು ಹಣ್ಣು ತೊಗೊಂಡ್ರೆ ಶೀತ ಆಗೋಗುತ್ತೆ, ಮಗುಗೆ ತೊಂದರೆ ಆಗೋಗುತ್ತೆ ಅಂತಂದ್ಬಿಟ್ಟು ಮನಸ್ಸಲ್ಲಿದೆ. ಖಂಡಿತ ಆ ಥರ ಯಾವುದೂ ಇಲ್ಲ. ಯಾಕಂದರೆ ಮುಸಲ್ಮಾನ್ ಬಂಧುಗಳಲ್ಲಿ ಕ್ರಿಶ್ಚಿಯನ್ರಲ್ಲಿ ಈ ಶೀತ ಉಷ್ಣ ಕಾನ್ಸೆಪ್ಟ್ ಇಲ್ಲ. ಈಗೀಗ ಕೆಲವರು ಮತ್ತೆ ಕಾನ್ಸೆಪ್ಟಿಗೆ ಬರ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಅಮೆರಿಕನ್ನಲ್ಲಿ ಕೆಲಸ ಮಾಡದೇ ಇರೋದು, ಇಲ್ಲಿ ಯಾಕೆ ಶೀತ ಉಷ್ಣ ಅನ್ನೋದು ಕೆಲಸ ಮಾಡಬೇಕು? ಅಮೆರಿಕನ್ನಲ್ಲಿ ಯಾವತ್ತೂ ಇದು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಮ್ಮ ಜನ ಹೇಳ್ತಾರೆ ಅಲ್ಲಿ ಹೋದಾಗ ಆಗೋಲ್ಲ ಇಲ್ಲಿ ಬಂದ್ರೆ ಆಗುತ್ತೆ ಅಂತ, ಅದು ಸಾಧ್ಯ ಇಲ್ಲ. ಹಣ್ಣು ತರಕಾರಿ ಜಾಸ್ತಿ ತಗೊಳ್ಳೋದು ಮತ್ತು ನೀರಿನಂಶ ಜಾಸ್ತಿ ಉಪಯೋಗಿಸೋದು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಇದನ್ನು ಜಾಸ್ತಿ ಮಾಡಲಿಲ್ಲ, ಉಪಯೋಗಿಸ್ಲಿಲ್ಲ ಹಣ್ಣುಗಳನ್ನು ಅಂತಂದರೆ ಅವರು ಮೊಲೆ ಯೋಡಿಸೋವಾಗ
ಅವರ ಇದರಿಂದ ಉತ್ಪತ್ತಿಯಾಗುವಂಥ ಹಾಲಿನಲ್ಲಿ ಉತ್ತಮವಾದ ಹಾಲು ಬರೋದಿಲ್ಲ. ಹಾಗಾಗಿ ಮಗುವಿನ ಮೆದುಳಿನ ಡೆವಲಪ್ಮೆಂಟ್ ತುಂಬ ಕಡಿಮೆ ಆಗುತ್ತೆ. ಒಳ್ಳೆ ಹಾಲು, ಒಳ್ಳೆ ಹಣ್ಣು, ಒಳ್ಳೆ ತರಕಾರಿ ತಾಯಿಂದರು ಯೂಸ್ ಮಾಡಿದ್ರೆ ಮಕ್ಕಳಿಗೂ ಒಳ್ಳೆ ಹಾಲು ಸಿಗುತ್ತೆ, ಪೌಷ್ಟಿಕಾಂಶ ಇರುವಂಥ ಹಾಲು ಸಿಗುತ್ತೆ, ಮಗುವಿನ ಮೆದುಳು ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ ಅಂತ ನಾನು ಈ ಚಾನಲ್ ಸ್ವರ್ಣ ಚಾನಲ್ ಮೂಲಕ ತಮ್ಮೆಲ್ಲರಿಗೆ ತಿಳಿಸ್ಬಯಸ್ತೀನಿ. ಹಾಗೆ ನೀವು ನೀರಿನಂಶ ಜಾಸ್ತಿ ಉಪಯೋಗಿಸ್ಬೇಕು. ನಾವು ಇನ್ನೊಂದು ಈ ಸೈಡಲ್ಲಿ ನೋಡಿರುವಂಥದ್ದು ಏನು ಅಂತಂದರೆ ಬಾಣಂತಿರು ಅಂದರೆ ಸ್ಕಾರ್ಫ್ ಕಟ್ಕೋಬೇಕು, ಸ್ವೆಟರ್ ಹಾಕ್ಕೋಬೇಕು, ಗ್ಲೌಸ್ ಹಾಕ್ಕೋಬೇಕು, ಕಾಲ್ಚೀಲ ಹಾಕ್ಕೋಬೇಕು. ಮೈಯಿಂದ ನೀರಿನಂಶ ತುಂಬ ಅದು ತೆಗೆದುಬಿಡುತ್ತೆ. ಎಸ್ಪೆಷಲಿ ಸೆಕೆ ಇರುವಾಗ ಇದನ್ನು ಉಪಯೋಗಿಸೋದು ಅವೈಜ್ಞಾನಿಕ, ಅನ್ಯಾಯ. ನಾನು ಹೇಳೋದೇನು ಅಂದರೆ ನಾವು ಮಹಿಳೆಯರಿಗೆ ಮಾಡ್ತಾ ಇರೋಂಥ ಅನ್ಯಾಯ ಇದು. ಇದರಿಂದ ಅವ್ರು ಹೊರಗೆ ಬರಬೇಕು. ಅವರು ಚಳಿ ಇದ್ದಾಗ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ಸೆಕೆ ಇದ್ದಾಗ ಅದನ್ನೆಲ್ಲ ಮಾಡಿ ಅವರ ಬದುಕನ್ನು ಅಸಹನೀಯ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ತಾಯಿಯ ದೇಹದಿಂದ ನೀರಿನಂಶ ಹೋಗ್ಬಿಡ್ತು ಅಂತಂದರೆ ಅವರಿಗೆ ಪೈಲ್ಸ್ ತೊಂದರೆ ಉಂಟಾಗುತ್ತೆ, ಕಿಡ್ನಿ ಕಲ್ಲುಗಳು ಉಂಟಾಗುತ್ತವೆ, ಎದೆ ಬಾವು ಬ್ರೆಸ್ಟ್ ಆಬ್ಸೆಸ್ಗಳು ಆಗುತ್ತವೆ. ಹಾಗೆಯೇ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಬಿಟ್ಟು ರಕ್ತನಾಳಗಳಲ್ಲಿ ಕಾಲುಗಳಲ್ಲಿ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಬಿಟ್ಟು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಒಂದು ಕಂಡೀಷನ್ ಆಗುತ್ತೆ, ಅದು ಸೆಟಲ್ ಅಂದರೆ ಜೀವನೇ ತೆಗೆಯುವಂಥ ಪರಿಸ್ಥಿತಿ ಆಗ್ಬೋದು. ಸೊ ನಾವು ಅನ್ಯಾಯವಾಗಿ ಒಬ್ಬ ಮಹಿಳೆನ ನಮ್ಮ ತಪ್ಪು ಕಲ್ಪನೆಯಿಂದ ಈ ತೊಂದರೆಗಳಿಗೆ ಗುರಿ ಮಾಡ್ತಾ ಇದ್ದೀವಿ. ಮಹಿಳೆಯರು ಇದರಿಂದ ಹೊರಗೆ ಬರಬೇಕು. ತಾಯಂದರು, ಅತ್ತೆಯಂದರು ಇದನ್ನು ಅರ್ಥ ಮಾಡ್ಕೋಬೇಕು. ತಮ್ಮ ಮಗಳಿಗೆ, ತಮ್ಮ ಸೊಸೆಗೆ ಅನ್ಯಾಯ ಆಗದೆ ಇದ್ದಂಗೆ ನೋಡ್ಕೋಬೇಕು. ಎಂಜಾಯ್ ಕರೆಕ್ಟ್ ಕರೆಕ್ಟ್ ಅದೊಂದು ಅತ್ಯಂತ ಸಂತೋಷ ಭರಿತ ಒಂದು ಸಮಯ. ಮಗು ಜೊತೆ ಅವರು ಒಂದು ಉತ್ತಮವಾದ ಬಾಂಧವ್ಯನ ಬೆಳೆಸ್ಕೊಳ್ಳೋಂಥ ಪ್ರಯತ್ನದಲ್ಲಿರ್ತಾರೆ. ಅವರು ಖುಷಿಯಿಂದ ಅದನ್ನ ಮಾಡಬೇಕು. ಅಯ್ಯೋ ನಾನು ಯಾಕಾದರೂ ಬಾಣಂತಿ, ಅದನ್ನ ಯಾಕಾದರೂ ಒಂದು ಮಗುವನ್ನು ಹೆತ್ತೋ ಅಂತಂದ್ಬಿಟ್ಟು ಅವ್ರ ಮನಸ್ಸಿಗೆ ಬರಬಾರ್ದು. ಎಸ್ಪೆಷಲಿ ಅವ್ನು ಹೆಣ್ಮಗು ಆಗ್ಬಿಟ್ಟಾಗಂತೂ ಅವ್ರಿಗೆ ಸಾಕಷ್ಟು ಮಾನಸಿಕ ಹಿಂಸೆ ಇರುತ್ತೆ, ಹೆಣ್ಣಾದ್ರೇನು ಗಂಡಾದ್ರೇನು. ಅವ್ರು ಖುಷಿ ಪಡಬೇಕು. ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದರೆ ಬೊಜ್ಜು. ಈ ಬೊಜ್ಜು ಜಾಸ್ತಿ ಆದರೆ ಫೈಲ್ಸ್ ಬರುತ್ತಾ, ಸಮಸ್ಯೆ ಇದೆಯಾ? ಹೌದು, ಸ್ವಲ್ಪ ಮಟ್ಟಿಗೆ ಉಂಟು ಸಂಬಂಧ ಉಂಟು. ಬೊಜ್ಜಿರೋರಲ್ಲಿ ಏನು ಅಂತಂದರೆ ಅವರು ತರಕಾರಿ ಅಂಶ ಜಾಸ್ತಿ ತೊಗೊಂಡಿರೋದಿಲ್ಲ, ಬರೀ ಅನ್ನ, ಮುದ್ದೆ, ಚಪಾತಿ ಅಥವಾ ನಾನ್ ವೆಜ್ ಇದನ್ನೇ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಾರೆ. ಇಂಥವರಲ್ಲಿ ಬೊಜ್ಜು ಬರುತ್ತೆ. ನಾರಿನಂಶ ಯೂಸ್ ಮಾಡದೇ ಇದ್ದಾಗ ಮಲಬದ್ಧತೆ ಉಂಟಾಗುತ್ತೆ, ಪೈಲ್ ಸಮಸ್ಯೆ ಬರುತ್ತೆ. ಮತ್ತೊಂದು ಬೊಜ್ಜಿಗೆ ಮುಖ್ಯವಾದ ಕಾರಣ ಈ ಫಾಸ್ಟ್ ಫುಡ್ ಉಪಯೋಗ. ಮನೆ ಆಹಾರನ ಜಾಸ್ತಿ ಉಪಯೋಗಿಸ್ತೇನೆ, ರಸ್ತೆ ಬದಿ ಆಹಾರ ಉಪಯೋಗಿಸೋದು, ಪಿಜ್ಜಾ ಅದು ಇದೆಲ್ಲ ಉಪಯೋಗಿಸೋದ್ರಿಂದ ಮತ್ತೆ ಬೊಜ್ಜು ಜಾಸ್ತಿ ಆಗುತ್ತೆ. ಹಾಗೆಯೇ ಬೊಜ್ಜು ಬರೋದಕ್ಕೆ ಮತ್ತೊಂದು ಮುಖ್ಯವಾದ ಕಾರಣ ವ್ಯಾಯಾಮ ಇಲ್ಲದೆ ಇರುವಂಥದ್ದು. ವ್ಯಾಯಾಮ ರಹಿತವಾದ ಒಂದು ಪರಿಸ್ಥಿತಿನಲ್ಲಿ ನಾವು ಮಾಂಸಖಂಡಗಳಿಗೆ ವ್ಯಾಯಾಮ ಕೊಟ್ಟಾಗ ದೊಡ್ಡ ಕರಳು, ಸಣ್ಣ ಕರಳು ಸಹ ವ್ಯಾಯಾಮ ಅದಕ್ಕೆ ಸಿಕ್ಕಂಗಾಗುತ್ತೆ. ವ್ಯಾಯಾಮ ಇಲ್ಲದೆ ಇದ್ದಾಗ ಮಲಬದ್ಧತೆ ಉಂಟಾಗುತ್ತೆ, ಪೈಲ್ಸ್ ತೊಂದರೆ ಜಾಸ್ತಿ ಆಗುತ್ತೆ. ಸೊ ತಾವು ಹೇಳ್ದಂಗೆ ಬೊಜ್ಜಿದ್ದವರಲ್ಲಿ ಮಲಬದ್ಧತೆ ಸ್ವಲ್ಪ ಜಾಸ್ತಿ, ಪೈಲ್ಸ್ ತೊಂದರೆ ಜಾಸ್ತಿ ಆಗುತ್ತೆ. ಸರ್, ಕಡೆಯದಾಗಿ ಒಂದು ಪ್ರಶ್ನೆ, ಪೈಲ್ಸ್ ರೋಗದ ಬಗ್ಗೆ ತಾವು ಸಮಾಜಕ್ಕೆ ನೀಡುವ ಸಂದೇಶ ಏನು? ಈ ಪೈಲ್ಸ್ ಅನ್ನುವಂತಹ ಗುಣಪಡಿಸೋಕ್ಕಾಗಲ್ಲ ಅಂತ ತಿಳ್ಕೊಂಡಿರುವಂತಹ ಜನರಿಗೆ, ಜನರ ಮುಖದಲ್ಲಿ ಸ್ಮೈಲನ್ನು ತರೋದು ಹೇಗೆ? ನಿಮ್ಮ ಸಂದೇಶ, ಕೆಲವು ಟಿಪ್ಸ್, ಟೇಕ್ ಹೋಮ್ ಮೆಸೇಜ್. ಈಗ ಒಂದು ಪೈಲ್ಸ್ ತೊಂದರೆ ನಾನು 99% ಗುಣ ಮಾಡ್ಬೋದು ಅಂತ ಖಾತ್ರಿಯಾಗಿ ಹೇಳ್ತೀನಿ. ಎಲ್ಲೋ ಅಪರೂಪಕ್ಕೆ ಕ್ಯಾನ್ಸರ್, ಅಡ್ವಾನ್ಸ್ ಸ್ಟೇಜಲ್ಲಿ ಕ್ಯಾನ್ಸರು ಅಥವಾ ನಾಟಿ ವೈದ್ಯ ಮಾಡಿಕೊಂಡು ಗುದ್ದದ್ವಾರ ಡ್ಯಾಮೇಜ್ ಮಾಡ್ಕೊಂಡವರಲ್ಲಿ ಅಲ್ಪ ಸ್ವಲ್ಪ ತೊಂದರೆ ಉಳ್ಕೊಳ್ಳುತ್ತೆ. ಅವರಲ್ಲೂ ಬದುಕನ್ನು ಸಹನೀಯವಾಗಿ ಮಾಡೋಂಥ ಮೆಥಡ್ಸ್ ಉಂಟು. ವೈದ್ಯರ ಹತ್ರ ಹೋಗಿ ಸಂಕೋಚವಿಲ್ಲದೇ ಚೆಕಪ್ ಮಾಡಿಸ್ಕೊಳ್ಳಿ, ಚಿಕಿತ್ಸೆ ಪಡ್ಕೊಳ್ಳಿ. ಪೈಲ್ಸಿಂದ ಇವತ್ತು ಯಾರೂ ನರಳಹಂಗೆ ಆಗಬಾರ್ದು. ಹಾಗೆಯೇ ಪೈಲ್ಸ್ ಬಗ್ಗೆ ಅನಾವಶ್ಯಕವಾಗಿ ಭಯನೂ ಬೇಡ. ಕೆಲವು ಆಸ್ಪತ್ರೆನವರು ಅಥವಾ ನಾಟಿ ವೈದ್ಯರು ಜಾಹೀರಾತು ಮುಖಾಂತರ ಅವ್ರಿಗೆ ಪೈಲ್ಸ್ ಆ ಥರ ಆಗುತ್ತೆ, ಈ ಥರ ಆಗುತ್ತೆ ಅಂತ ಹೆದರಿಸಿ ಆಪರೇಷನ್ ಮಾಡಬೇಕು ಅಂತ ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಅದು ಒಳ್ಳೆಯದಲ್ಲ, ಜನಸಾಮಾನ್ಯರು ಅದಕ್ಕೆ ಬಲಿಯಾಗಬಾರ್ದು. ಹಾಗೆಯೇ ಕ್ಯಾಂಪ್ಗಳು ಮಾಡಿಬಿಟ್ಟು ಎನ್ ಜಿ ಒಗಳ ಮುಖಾಂತರ ಇಂಥ ಆಸ್ಪತ್ರೆಗೆ ಹೋಗಿ ಪೈಲ್ಸ್ಗೆ ಚಿಕಿತ್ಸೆ ಮಾಡ್ತಾರೆ ಅಂತಂದ್ಬಿಟ್ಟು ನಡೀತಾ ಇದೆ. ಜನ ಅದಕ್ಕೆ ಮರಳಾಗಬಾರ್ದು, ಮೋಸ ಹೋಗಬಾರ್ದು. ಯಾರಾದರೂ ಒಬ್ಬರು ಪೈಲ್ಸ್ಗೆ ಒಂದು ಆಸ್ಪತ್ರೆ ಆಪರೇಷನ್ ಬೇಕಾಗುತ್ತೆ ಅಂತಂದರೆ ನಾನು ಹೇಳಿದೆ ಸರ್, ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಅವ್ರಿಗೆ ರೈಟ್ಸ್ ಇದೆ. ಮತ್ತೊಬ್ಬ ಸರ್ಜನ್ ಯಾರ ಮೇಲೆ ಅವ್ರು ನಂಬಿಕೆ ಇದೆಯೋ ಇನ್ನೊಬ್ಬರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ, ಆಪರೇಷನ್ ಇದಕ್ಕೂ ಅವಶ್ಯಕತೆ ಇದ್ದರೆ ಆಪರೇಷನ್ ಮಾಡ್ತಾರೆ, ಮೇಲಿಲ್ಲಾಂದರೆ ಮೆಡಿಸಿನ್ಸಲ್ಲೇ ಗುಣ ಮಾಡ್ತಾರೆ. ಹಾಗಾಗಿ ಪೈಲ್ಸಿಂದ ಯಾರೂ ನೆರಳಹಂಗಾಗಬಾರ್ದು, ಯಾರೂ ಮೋಸ ಹೋಗಬಾರ್ದು. ಮತ್ತು ಆಹಾರದಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡೋದ್ರಿಂದ 90% ಪೈಲ್ಸ್ ತೊಂದರೆ ನಾವು ದೂರ ಇಡಬಹುದು. ನಾವು ಆರೋಗ್ಯವಾಗಿದ್ದರೆ ಸಮಾಜ ಕೂಡ ಆರೋಗ್ಯವಾಗಿರುತ್ತೆ. ಖಂಡಿತ ಖಂಡಿತ. ಹೌದು ಸರ್, ಇಷ್ಟು ಹೊತ್ತು
ಫೈಲ್ಸ್ ಇಂದ ಆಗುವಂತಹ ತೊಂದರೆಗಳು, ಜೊತೆಗೆ ಫೈಲ್ಸ್ಗೆ ಮಾಡಬಹುದಾದಂತಹ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ವಿವರವಾಗಿ ನೀವು ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರ ಜೊತೆ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಾವು ಸಹ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀವಿ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ಮತ್ತೇನಾದರೂ ಪ್ರಶ್ನೆಗಳಿದ್ರೆ ತಾವು ಇಲ್ಲಿ ಕೇಳ್ಬೋದು. ನಾನು ಮತ್ತೆ ಮುಂದಿನ ಸಲ ಯಾವ್ದಾದ್ರು ಬಂದಾಗ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಫೈಲ್ಸ್ ಸ್ಮೈಲ್ಸ್. ಡಾಕ್ಟರ್ ಸುರೇಶ್ ಅವರೊಂದಿಗೆ ಮುಕ್ತ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ತರ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.